ಕನಕ ಪ್ರತಿಮೆ ಅನಾವರಣ ಹಾಗೂ ಪ್ರಥಮ ಮುಖ್ಯಮಂತ್ರಿ ಕೆಸಿ ರೆಡ್ಡಿಯವರ ಪ್ರತಿಮೆ ಅನಾವರಣವನ್ನು ಮುಗಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಕುರ್ಚಿಗಳಲ್ಲಿ ಕೂತ್ಕೊಳ್ಬೇಕು. ಆಹ್ವಾನಿತರ ಮುಂದೆ ಬಂದು ಮೊದಲನೇ ಈ ಒಂದು ಭಾಗದಲ್ಲೂ ಭಾಗವಹಿಸಿ ಬರ್ತಾ ಇರೋ ಜನರೆಲ್ಲ ದಯವಿಟ್ಟು ಕುಳಿತ್ಕೊಳ್ಳಿ. ಆತ್ಮೀಯ ಬಂಧುಗಳೇ, ನಾವೆಲ್ಲ ಇಷ್ಟು ಹೊತ್ತು ಕಾತರದಿಂದ ಕಾಯ್ತಾ ಇದ್ದಂಥ ಆ ಒಂದು ಅದ್ಭುತ ಘಳಿಗೆ ಎಲ್ಲರೂ ಅತ್ಯಂತ ಗೌರವದಿಂದ ಈ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನು ಹಾಗೂ ಎಲ್ಲ ವಿಶೇಷ ಆಹ್ವಾನಿತರನ್ನು ಗಣ್ಯರನ್ನು ಸಚಿವರನ್ನು ಬರ್ಮಾಡ್ಕೊಳ್ಳೋಣ. ಇಲಾಖೆಯ ಮುಖ್ಯಸ್ಥರು ಬರ್ಮಾಡ್ಕೊಳ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಅತ್ಯಂತ ಗೌರವದಿಂದ ಈ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನು ಈ ವೇದಿಕೆಗೆ ಅತ್ಯಂತ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಬರ್ಮಾಡ್ಕೊಳ್ತಾ ಇದ್ದೇವೆ. ಆತ್ಮೀಯರೇ, ಬಹು ನಿರೀಕ್ಷಿತ ಸಂತ ಶ್ರೇಷ್ಠ ಕನಕದಾಸರ ಮತ್ತು ಈ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿಗಳಾಗಿದ್ದಂಥ ಕೆ ಸಿ ರೆಡ್ಡಿಯವರ ಪ್ರತಿಮೆಗಳ ಅನಾವರಣ ಇದೀಗ ತಾನೇ ಜರುಗಿ ವೇದಿಕೆ ಸಮಾರಂಭಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ವಿಶೇಷ ಆಹ್ವಾನಿತ ಗಣ್ಯರೆಲ್ಲರೂ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಅತ್ಯಂತ ಗೌರವದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಪರವಾಗಿ ಈ ಎಲ್ಲ ಗಣ್ಯರನ್ನು, ಮುಖ್ಯಮಂತ್ರಿಗಳನ್ನು, ಸಚಿವರನ್ನು, ವಿಶೇಷ ಪದಾಧಿಕಾರಿಗಳನ್ನು ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಇಡೀ ಕನ್ನಡ ನಾಡಿಗೆ ಒಂದು ಭಾವುಕವಾದ ಘಟನೆ, ಭಾವುಕ ಕ್ಷಣಗಳು, ಭಾವುಕ ಸಂಜೆ ಇದಾಗಿದೆ. ಬಹು ನಿರೀಕ್ಷಿತ ಪ್ರತಿಮೆಗಳ
ಅನಾವರಣ ಇಂದು ನಡೆದಿರುವಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುವಂಥ ಒಂದು ಅದ್ಭುತ ಸಂಜೆ ಇದಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತ ಗಣ್ಯರೆಲ್ಲರನ್ನ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅಂತ ಬೋಧಿಸಿದ ಸಂತರು ಒಬ್ಬರಾದರೆ, ನಾನು ನೀನು ಎನ್ನದಿರು ಹೀನಮಾನವ ಎಂದು ಸಮಾನತೆಯ ಕರೆಯನ್ನು ಸಾರಿದಂಥ ಮಹಾಪುರುಷ ಸಂತ ಶ್ರೇಷ್ಠ ಕನಕದಾಸರು ಒಂದು ಕಡೆ ಆದರೆ, ಹಾಗೆ ಈ ಒಂದು ಸಮಾನತೆಯ ವೈಚಾರಿಕತೆಗೆ ಅಡಿಗಲ್ಲನ್ನು ಹಾಕಿದಂಥ ಮಹಾಪುರುಷರು ಒಂದೆಡೆ ಆದರೆ, ನಾವು ಕಾಣ್ತಿರೋವಂಥ ಈ ಒಂದು ಭವ್ಯ ಸೌಧ ವಿಧಾನ ಸೌಧಕ್ಕೆ ಅಡಿಗಲ್ಲನ್ನು ಹಾಕಿದಂಥ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿಗಳಾದಂಥ ಕೆಸಿ ರೆಡ್ಡಿ ಅವರು ಮತ್ತೊಂದು ಕಡೆ, ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಪುತ್ಥಳಿಯನ್ನು ಪ್ರತಿಮೆಗಳನ್ನ ಅನಾವರಣಗೊಳಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲ ಸಚಿವರು ವೇದಿಕೆಯಲ್ಲಿ ಒಗ್ಗೂಡಿದ್ದಾರೆ. ಆತ್ಮೀಯರೇ, ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ನಾಡಗೀತೆಯೊಂದಿಗೆ. ನಾಡಗೀತೆಯನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ವಾಣಿ ಮರುಳೂರು ಮತ್ತು ತಂಡದವರು. ವಾಣಿ ಮರುಳೂರು ಮತ್ತು ತಂಡದವರಿಂದ ಇದೀಗ ನಾಡಗೀತೆ. ಎಲ್ಲರೂ ಎದ್ದು ನಿಂತು ನಾಡದೇವಿಗೆ ಗೌರವವನ್ನು ನಮನವನ್ನು ಸಲ್ಲಿಸೋಣ. ಜೈ ಭಾರತ ಜನನಿಯ ತರುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತರುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡ. ಜೈ ಭಾರತ ಜನನಿಯ ತರುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಗುಟದ ನವ ಮಣಿಯೇ, ಗಂಧದ ಚಂದದ ಹುಣ್ಣಿನ ಗಣಿಯೇ, ರಾಘವ ಮಧುಸೂದನ ರವ ಧರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನರಿಗೆ ಜೀವವು ನಿನ್ನ ವೇಷ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪನ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಕಂಕಣ ಚಕಣರ ನೆಚ್ಚಿನ ಬೀಳೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಮತ್ತೊಮ್ಮೆ ಕಲಾವಿದರೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಶ್ರೀ ಎನ್ ಆರ್ ವಿಶ್ವಕುಮಾರ್ ಅವರು ಆಗಮಿಸಿರೋ ಎಲ್ಲ ಗಣ್ಯರನ್ನ ಬರಮಾಡಿಕೊಳ್ಳಲಿದ್ದಾರೆ.
ಹಲೋ ಬಂಧುಗಳೇ, ಇಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕ ಸಮಾರಂಭಕ್ಕೆ ನಾವೆಲ್ಲ ಅಣಿಯಾಗುತ್ತಾ ಇದ್ದೇವೆ. ಸಂತ ಶ್ರೇಷ್ಠ ಕನಕದಾಸರ 15ನೇ ಶತಮಾನದಲ್ಲಿ ಇಡೀ ಭಾರತವೇ ಕರ್ನಾಟಕದ ಕಡೆ ತಿರುಗಿ ನೋಡುವಂಥ ಕೀರ್ತನೆಗಳ ಮೂಲಕ, ವಿಚಾರಗಳ ಮೂಲಕ ಭಾರತದ ಹೆಮ್ಮೆಯ ಸಂತ ಶ್ರೇಷ್ಠರಾದಂಥ ಕನಕದಾಸರ ಕಂಚಿನ ಪುತ್ಥಳಿಯನ್ನು ಇವತ್ತು ನಾವು ವಿಧಾನಸೌಧದ ಆವರಣದಲ್ಲಿ ಅನಾವರಣ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ಈ ವೇದಿಕೆಗೆ ಆಗಮಿಸಿದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾದ ಕೆಸಿ ರೆಡ್ಡಿಯವರ ಪುತ್ಥಳಿಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅನಾವರಣ ಮಾಡಿ ಈಗ ಈ ವೇದಿಕೆಯ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ತುಂಬು ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಜಗದ್ಗುರು ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮಿಗಳು, ಕನಕ ಗುರುಪೀಠ, ಸುಕ್ಷೇತ್ರ, ಕಾಗಿನೆಲೆ, ಹಾವೇರಿ ಜಿಲ್ಲೆ, ಇವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಮತ್ತೊಬ್ಬ ಶ್ರೀ 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 ವೇಮಾನಂದ ಮಹಾಸ್ವಾಮೀಜಿ ಅಧ್ಯಕ್ಷರು, ಶ್ರೀ ವೇಮಾನಂದ ಪೀಠ, ಇವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಮಾನ್ಯ ಉಪಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಮರಿತಿಬೇಗೌಡ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಕರ್ನಾಟಕ ವಿಧಾನಸಭೆಯ ಮಾನ್ಯ ಉಪಾಧ್ಯಕ್ಷರಾದಂಥ ಶ್ರೀ ಎನ್ ಎಚ್ ಶಿವಶಂಕರ ರೆಡ್ಡಿ ಅವರು ಕೂಡ ಈ ಸಮಾರಂಭದ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ನಗರಾಭಿವೃದ್ಧಿ ಹಾಗೂ ಹಜ್ ಸಚಿವರಾದ ಶ್ರೀ ಆರ್ ರೋಷನ್ ಬೇಗ್ ಅವರು ವಹಿಸಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಸನ್ಮಾನ್ಯ ಗೃಹ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ ಇದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮಾನ್ಯ ಸಾರಿಗೆ ಸಚಿವರು ಶ್ರೀ ಎಚ್ ಎಂ ರೇವಣ್ಣ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಈ ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮಾನ್ಯ ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರಂತ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಹಿಳೆ ಮತ್ತು ಮಕ್ಕಳ ಮೇಲಿನ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ನಿಯಂತ್ರಿಸ ಮತ್ತು ವರದಿ ನೀಡುವ ತಜ್ಞರ ಸಮಿತಿಯ ಅಧ್ಯಕ್ಷರಾದ ಶ್ರೀ ವಿ ಎಸ್ ಉಗ್ರಪ್ಪ ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮಾನ್ಯ ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ಕೆ ಸಿ ರಾಮಮೂರ್ತಿ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಮಾನ್ಯ ರಾಜ್ಯಸಭಾ ಸದಸ್ಯರಾದ ಶ್ರೀ ಕುಪೇಂದ್ರ ರೆಡ್ಡಿ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಾದ ಶ್ರೀ ಕೆ ಎಚ್ ಮುನಿಯಪ್ಪ ಸಾಹೇಬರು ಬಂದಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ವಿಧಾನಸಭಾ ಸದಸ್ಯರುಗಳು ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಗಳಿಂದ ಶ್ರೀ ಗೋವಿಂದರಾಜು ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ದೆಹಲಿಯಲ್ಲಿ ಕರ್ನಾಟಕ ರಾಜ್ಯದ ಪ್ರತಿನಿಧಿಗಳಾದಂಥ ಸಲೀಂ ಅಹಮದ್ ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮಾನ್ಯ ವಿಧಾನಸಭಾ ಸದಸ್ಯರುಗಳಾದಂಥ ಶ್ರೀ ಎಸ್ ಆರ್ ವಿಶ್ವನಾಥ್ ಅವರು, ಬಿ ಎ ಬಸವರಾಜ್ ಅವರು, ಎಸ್ ಟಿ ಸೋಮಶೇಖರ್ ಅವರು, ಶ್ರೀ ಮುನಿರತ್ನ ಅವರು, ಶ್ರೀ ಎಸ್ ಮುನಿರಾಜು ಅವರು, ಶ್ರೀ ಗೋಪಾಲಯ್ಯ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣರವರು, ವೈ ಎ ನಾರಾಯಣಸ್ವಾಮಿ ಅವರು, ಅಖಂಡ ಶ್ರೀನಿವಾಸ ಮೂರ್ತಿ ಅವರು, ಎಸ್ ರಘು ಅವರು, ಎನ್ ಎ ಹ್ಯಾರಿಸ್ ಅವರು, ಶ್ರೀ ದಿನೇಶ್ ಗುಂಡೂರಾವ್ ಅವರು, ಸುರೇಶ್ ಕುಮಾರ್ ಅವರು, ಶ್ರೀ ಪ್ರಿಯಾ ಕೃಷ್ಣ ಅವರು, ಶ್ರೀ
ಜಮೀರ್ ಅಹಮದ್ ಖಾನ್ ರವರು, ಆರ್ ವಿ ದೇವರಾಜ್ ಅವರು, ರವಿ ಸುಬ್ರಹ್ಮಣ್ಯ ಅವರು, ಆರ್ ಅಶೋಕ್ ಅವರು, ಬಿ ಎನ್ ವಿಜಯಕುಮಾರ್ ಅವರು, ಅರವಿಂದ ಲಿಂಬಾವಳಿ ಅವರು, ಸತೀಶ್ ರೆಡ್ಡಿ ಅವರು, ಎಂ ಕೃಷ್ಣಪ್ಪನವರು, ಶ್ರೀ ಶಿವಣ್ಣ ಅವರು, ಮಾನ್ಯ ವಿಧಾನಸಭಾ ಸದಸ್ಯರುಗಳು, ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳಂತ ಶ್ರೀ ಬಿ ಜೆ ಪುಟ್ಸ್ವಾಮಿ ಅವರು, ಡಿ ಎಸ್ ವೀರಯ್ಯನವರು, ಸಿ ಎಂ ಇಬ್ರಾಹಿಂರವರು, ಟಿ ಎ ಶರವಣ ಅವರು, ರಿಜ್ವಾನ್ ಅರ್ಷಾದ್ ಅವರು, ವಿ ಸೋಮಣ್ಣ ಅವರು, ಕೆ ವಿ ನಾರಾಯಣ ಸ್ವಾಮಿ ಅವರು, ಎಚ್ ಶಂಕರಮೂರ್ತಿ ಅವರು, ರಾಮಚಂದ್ರೇಗೌಡ ಅವರು, ರಮೇಶ್ ಬಾಬು ಅವರು, ಎಂ ಡಿ ಲಕ್ಷ್ಮೀನಾರಾಯಣ ಅವರು, ಶ್ರೀಮತಿ ತಾರಾ ಅನುರಾಧ ಅವರು, ಡಾಕ್ಟರ್ ಜಯಮಾಲ ರಾಮಚಂದ್ರ ಅವರು, ಪಿ ಆರ್ ರಮೇಶ್ ಅವರು, ಇವರೆಲ್ಲರನ್ನು ಕೂಡ ನಾನು ಈ ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸಮಾರಂಭಕ್ಕೆ ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಯಮನಪ್ಪ ಸಣ್ಣಕ್ಕಿಯವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರಾದಂಥ ಶ್ರೀ ಎಚ್ ಎನ್ ವಿಜಯರಾಘವ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಕೆ ಎಂ ರಾಮಚಂದ್ರಪ್ಪ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ಕೆ ರವಿ ಅವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಲೋಕಸಭಾ ಸದಸ್ಯರಾದ ಡಾಕ್ಟರ್ ಚಂದ್ರಪ್ಪ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ಎರಡೂ ಸಮುದಾಯದ ಹಲವಾರು ಪ್ರಮುಖ ಗಣ್ಯಮಾನ್ಯರು ಈ ಸಮಾರಂಭಕ್ಕೆ ನಮ್ಮ ಒಡನೆ ಇದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಪ್ರಮುಖ ಗಣ್ಯಮಾನ್ಯರನ್ನು ಕೂಡ ನಾನು ಮತ್ತೊಮ್ಮೆ ಈ ಸಮಾರಂಭಕ್ಕೆ ಪ್ರೀತಿಯನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಎನ್ ಆರ್ ವಿಶ್ವಕುಮಾರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಸ್ವಾಗತವನ್ನು ಬಯಸಿದ್ದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಆತ್ಮೀಯರೇ, ಇದೀಗ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು, ವೇದಿಕೆಯ ಎಡಭಾಗದಲ್ಲಿರುವಂಥ ಸಂತ ಶ್ರೇಷ್ಠ ಕನಕದಾಸರ ಮತ್ತು ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕು. ಅವರೊಂದಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಗಣ್ಯರು ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂತ ಶ್ರೇಷ್ಠ ಕನಕದಾಸರು ಹಾಗೂ ಕ್ಯಾಸಂಬಳ್ಳಿ ಚೆಂಕಲರಾಯ ರೆಡ್ಡಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅವರೊಂದಿಗೆ ವೇದಿಕೆ ಮೇಲಿರೋ ಉಪಸ್ಥಿತರಿರುವಂಥ ಗಣ್ಯರು ಕೈ ಜೋಡಿಸಲಿದ್ದಾರೆ. ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸ್ತಾರೆ. ಅದಕ್ಕೆ ಮೊದಲು ಜ್ಯೋತಿ ಪ್ರಜ್ವಲನೆಯೊಂದಿಗೆ ಈ ಒಂದು ಶುಭ ಸಂಜೆಯನ್ನು ಶುಭಪ್ರದವಾಗಿ ಪ್ರಾರಂಭಿಸ್ತಾ ಇದ್ದಾರೆ. ಜ್ಯೋತಿ ಪ್ರಜ್ವಲನೆಯೊಂದಿಗೆ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ. ನುಡಿ ಬಂಧುಗಳು ಕೂಡಿ ಜಯಘೋಷವನ್ನು ಮಾಡಿ ಹಚ್ಚೇವು ಕನ್ನಡದ ನಿತ್ಯ ದೀಪ ಅನ್ನುವಂಥ ನಿತ್ಯ ಮಂತ್ರದೊಂದಿಗೆ ಈ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು ಕೈಜೋಡಿಸಿ ಈಗಾಗಲೇ ವಿಧಾನಸೌಧದ ಆವರಣದಲ್ಲಿ ಅನಾವರಣಗೊಂಡಿರುವಂಥ ಸಂತ ಶ್ರೇಷ್ಠ ಕನಕದಾಸರ ಮತ್ತು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕ್ಯಾಸಂಬಳ್ಳಿ ಚೆಂಗಲರಾಯರೆಡ್ಡಿ ಅವರ ಪ್ರತಿಮೆಯ ಅನಾವರಣ ಸಮಾರಂಭಕ್ಕೆ ಈಗ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುತ್ತಿದ್ದಾರೆ. ಜ್ಯೋತಿ ಪ್ರಜ್ವಲನೆಯೊಂದಿಗೆ ಆ ದೇವತಾ ಶಕ್ತಿಯನ್ನು ಬೇಡಿಕೊಳ್ಳೋಣ. ಕನಕದಾಸರೇ ಹೇಳಿರುವಂತೆ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಏನಬಲ್ಲೆನೋ ನಾನು, ನೆರೆಸು ಜ್ಞಾನ ಮೂರುತಿ ನೀನು, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ ಅಂತ ಕನಕದಾಸರ ಪದಗಳೊಂದಿಗೆ ಕನಕದಾಸರ ಸಾಲುಗಳೊಂದಿಗೆ ನಾವು ಆ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಈ ನಾಡು ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಲಿ, ಏಳಿಗೆಯನ್ನು ಕಾಣಲಿ ಅನ್ನುವ ಸದುದ್ದೇಶದೊಂದಿಗೆ, ಅನ್ನುವ ಒಂದೇ ಪ್ರಾರ್ಥನೆಯೊಂದಿಗೆ ಜ್ಯೋತಿ ಪ್ರಜ್ವಲನೆಯನ್ನು ನೆರವೇರಿಸಿ ಇದೀಗ ಸಂತ ಶ್ರೇಷ್ಠ ಕನಕದಾಸರ ಮತ್ತು ಈ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕ್ಯಾಸಂಬಳ್ಳಿ ಚೆಂಗಲರಾಯರೆಡ್ಡಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರೊಂದಿಗೆ ಕೈ ಜೋಡಿಸಿದ್ದಾರೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು.
ಇವರೊಂದಿಗೆ ಕಾಗಿನೆಲೆ ಸುಕ್ಷೇತ್ರ ಕನಕ ಗುರುಪೀಠದ ಜಗದ್ಗುರು ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮಿಗಳು ವೇದಿಕೆಯಲ್ಲಿದ್ದಾರೆ. ವೇಮಾನಂದ ಪೀಠದ ಅಧ್ಯಕ್ಷರಾದಂಥ ಶ್ರೀ 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 ವೇಮಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ಇಲ್ಲಿದೆ. ನಾವು ನೋಡ್ತಿದ್ದೇವೆ, ಇದು ಭಾವುಕವಾದಂಥ ಸನ್ನಿವೇಶ. ಇಡೀ ಕನ್ನಡ ನಾಡಿನ ಜನತೆಗೆ ಇಬ್ಬರು ಮಹನೀಯರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು, ಆತ್ಮೀಯರೇ, ಈಗಾಗಲೇ ಹೇಳಿರುವಂತೆ ಶುಭ ಸಂದರ್ಭ ಇದು. ಇಡೀ ನಾಡಿಗೆ ನಾನು ನೀನು ಎನ್ನದಿರು ಹೀನ ಮಾನವ ಅನ್ನುವ ಸಮಾನತೆಯ ಸಂದೇಶವನ್ನು ಸಾರಿದಂಥ ಮಹಾಪುರುಷ ಒಂದೆಡೆ, ಆದರೆ ಈ ಒಂದು ನಾಡಿನ ಆಡಳಿತಕ್ಕೆ ಅಡಿಗಲ್ಲನ್ನು ರೂಪಿಸಿದಂಥ, ವಿಧಾನಸೌಧಕ್ಕೆ ಅಡಿಗಲ್ಲನ್ನು ರೂಪಿಸಿದಂಥ ಇಬ್ಬರು ಮಹನೀಯರ ಪುತ್ಥಳಿ ಅನಾವರಣಗೊಂಡಿದೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಮಾನ್ಯ ಸಾರಿಗೆ ಸಚಿವರಾದಂಥ ಶ್ರೀ ಎಚ್ ಎಂ ರೇವಣ್ಣ ಅವರು ಒಂದೆರಡು ಮಾತುಗಳನ್ನ ನಮ್ಮನ್ನು ಉದ್ದೇಶಿಸಿ ಆಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಕನಕ ಗುರುಪೀಠದ ಪೀಠಾಧ್ಯಕ್ಷರು ಜಗದ್ಗುರುಗಳಾದಂಥ ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ಪ್ರೇಮಾನಂದ ಪೀಠದ ಪರಮ ಪೂಜ್ಯ ಶ್ರೀ ಶ್ರೀ ಪ್ರೇಮಾನಂದ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ಸಂತ ಶ್ರೇಷ್ಠ ಕನಕದಾಸರ ಪ್ರತಿಮೆ ಹಾಗೂ ಪ್ರಥಮ ಮುಖ್ಯಮಂತ್ರಿ ವಿಧಾನಸೌಧದ ಅಡಗಲ್ಲನ್ನು ಹಾಕಿದಂಥ ಚೆಂಗಲ್ರಾಯ್ ರೆಡ್ಡಿಯವರ ಪ್ರತಿಮೆಯನ್ನು ಅನಾವರಣ ಮಾಡಿ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಈ ರಾಜ್ಯ ಕಂಡಂಥ, ನೋಡಿದಂತೆ ನಡೆದಂಥ, ಅನೇಕ ಭಾಗ್ಯಗಳ ಕೊಟ್ಟಂಥ, ಧ್ವನಿ ಇಲ್ಲದ ಜನರಿಗೆ ಧ್ವನಿ ಕೊಟ್ಟಂಥ, ಸಮಾಜದ ದುಡಿಮೆಗೆ ದುಡಿದಂಥ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಕರ್ನಾಟಕ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದಂಥ ಮಾನ್ಯ ಬರಿತಿಬ್ಬೇಗೌಡರವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಮಿತ್ರರು ಮಾನ್ಯ ಶ್ರೀ ಆರ್ ರೋಷನ್ ಬೇಗ್ರವರೇ, ಮತ್ತೋರ್ವ ಗೃಹ ಸಚಿವರು, ಇಂದಿನ ಚೆಂಗಲರಾಯರೆಡ್ಡಿಯವರ ಪ್ರತಿಮೆಗೆ ಅನಾವರಣಕ್ಕಾಗಿ ದುಡಿದಂಥ ನನ್ನ ಆತ್ಮೀಯ ಮಿತ್ರರು ಹಾಗೂ ರಾಜ್ಯದ ಗೃಹ ಸಚಿವರಾದಂಥ ಮಾನ್ಯ ರಾಮಲಿಂಗರೆಡ್ಡಿಯವರೇ, ಈ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಕಾರ್ಯ ಮಾಡಿ ನಾನಿದ್ದೇನೆ ಅಂತ ಪೂರ್ಣ ಸಹಕಾರ ಕೊಟ್ಟಂಥ ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರಾದಂಥ ಎಸ್ ಸಿ ಮಹದೇವಪ್ಪನವರೇ, ರಾಜ್ಯದ ಹಿರಿಯ ನಾಯಕರು, ಮಾಜಿ ಮಂತ್ರಿಗಳು, ಸೋಲಿಲ್ಲದ ಸರದಾರ, ಕೋಲಾರದ ಲೋಕಸಭಾ ಸದಸ್ಯರಾದಂಥ ಮಾನ್ಯ ಕೆ ಎಚ್ ಮುನಿಯಪ್ಪ ಅವರೇ, ಮತ್ತೋರ್ವ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಚಂದ್ರಪ್ಪನವರೇ, ಈ ಕಾರ್ಯಕ್ರಮ ಆಗೋದಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟು ಸಮಾಜದ ಚಿಂತನೆಯಲ್ಲಿ ಈ ರಾಜ್ಯದಲ್ಲಿ ಆದಿಕವಿ
ವಾಲ್ಮೀಕಿ ವರ ಮಾಡುವ ಮೂಲಕ ನಮಗೆ ಪ್ರೇರಣೆಯನ್ನು ಕೊಟ್ಟು ಇಂದು ಇಲ್ಲಿ ಕನಕಮೂರ್ತಿ ಮತ್ತು ಚೆಂಗಲರಾಯರೆಡ್ಡಿಯವರ ಮೂರ್ತಿಗೆ ಪ್ರೇರಣೆಯಾದಂಥ ನನ್ನ ಆತ್ಮೀಯ ಮಿತ್ರರು ವಿಧಾನ ಪರಿಷತ್ ಸದಸ್ಯರಾದಂಥ ಮನ್ಯ ಉಗ್ರಪ್ಪನವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆಹ್ವಾನಿತ ವಿಧಾನ ಪರಿಷತ್ ವಿಧಾನ ಸಭೆಯ ಸದಸ್ಯರೇ, ಸಲೀಂ ಅಹಮದ್ರವರೇ ಹಾಗೂ ಆಹ್ವಾನಿತ ಗಣ್ಯರೇ, ಸಮಯ ಆಗಿರೋದ್ರಿಂದ ಹೆಚ್ಚಿಗೆ ಜನ ವೇದಿಕೆ ಮೇಲಿರೋದ್ರಿಂದ ನಾನು ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಈ ಒಂದು ಸಂದರ್ಭದಲ್ಲಿ ನಮಗೆ ಹೆಚ್ಚು ಒತ್ತು ಕೊಟ್ಟಂಥ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸನ್ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸೋದರ ಸೋದರಿಯರಿಗೆ ಸ್ವಾಗತವನ್ನು ಕೋರಿ ಈ ಸಂದರ್ಭದಲ್ಲಿ ಹೆಚ್ಚು ಸಮಯದಿಂದ ಕಾದು ನಮಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥ ಮಾಧ್ಯಮದ ಗೆಳೆಯರೇ, ರಾಜ್ಯಾದ್ಯಂತ ಬಂದಿರತಕ್ಕಂಥ ಬಂಧುಗಳೇ, ಸಂತ ಕನಕದಾಸರು ಅವರ ಪ್ರತಿಮೆ ಇವತ್ತು ಕನ್ನಡ ನಾಡಿನ ಶಕ್ತಿ ಕೇಂದ್ರದಲ್ಲಿ ಸ್ಥಾಪನೆಗೊಂಡಿದೆ. ಇದೊಂದು ಅರ್ಥಪೂರ್ಣವಾದ ಕಾರ್ಯವೆಂದು ಭಾವಿಸಿದ್ದೇನೆ. ಏಕೆಂದರೆ ಕನಕದಾಸರು ಒಬ್ಬ ದಾರ್ಶನಿಕ ಕವಿ, ಸಮಾಜವನ್ನು ಕೀಡೆ ಹುಳುಗಳಂತೆ ಕೊರೆಯುತ್ತಿದ್ದ ಜಾತಿ ಕುಲ ವರ್ಗ ವರ್ಣ ಮೌಢ್ಯ ಕಂದಾಚಾರಗಳ ಕೇಡನ್ನು ಸ್ವತಃ ಎದುರಿಸಿ ಅವುಗಳನ್ನು ಹೋಗಲಾಡಿಸಬೇಕಾದ ಅಗತ್ಯವನ್ನು ತನ್ನ ಕಾವ್ಯಗಳ ಮೂಲಕ ಸಾರಿದ ಸಂತ ಕವಿ, ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸಿದ ಮಾನವತಾವಾದಿ. ಕನಕರು ಭಕ್ತಿಯನ್ನು ಕೇವಲ ಪಾರಾಯಣ ಮಾಡುತ್ತಾ ಕೂಡದೆ ತಮ್ಮ 4 ಕಾವ್ಯ ಕೃತಿಗಳು ಮತ್ತು 100 ಕೀರ್ತನೆಗಳಲ್ಲಿ ಸಮಾಜಮುಖಿಯಾಗಿಸಿ ಪಾರದರ್ಶಕ ಚಿಂತನೆಗಳನ್ನು ನೆಲಮೆಚ್ಚಿನ ಜನಜಗಕ್ಕೆ ಹಸುವಿಗೆ ದುಡಿಸಿಕೊಂಡ ಮಹಾ ಮೇಧಾವಿ. ಒಬ್ಬ ಕವಿಯಾಗಿ, ಕೀರ್ತನಕಾರನಾಗಿ, ದಾಸನಾಗಿ, ಭಕ್ತನಾಗಿ, ಸಂತನಾಗಿ, ಸಮಾಜ ಸುಧಾರಕನಾಗಿ, ಕ್ರಾಂತಿಕಾರಿ ಮನೋಧಾರ್ಮಿಕ, ತನ್ನ ತತ್ವಜ್ಞಾನಿ ದಾರದರ್ಶಕನಾಗಿ, ಜನಪದ ಕವಿಯಾಗಿ, ಸಂಗೀತಗಾರನಾಗಿ ವಿವಿಧ ಆಯಾಮಗಳಲ್ಲಿ ಅಭಿವ್ಯಕ್ತಿಗೊಂಡು ಬಹು ನೆಲೆಗಳ ಜಂಗಮ ರೂಪದ ವಿಚಾರಶೀಲ, ತನ್ನ ಎಲ್ಲ ಸುಖ ಸಂಪತ್ತು ಅಧಿಕಾರಗಳನ್ನು ತೊರೆದು ದಾಸತ್ವವನ್ನು ಸ್ವೀಕರಿಸಿ ತಳ ಸಮುದಾಯದ ಸಾಂಸ್ಕೃತಿಕ ರಾಯಭಾರಿಯಾಗಿ ಸಮಾಜದ ಕನಸನ್ನು ಬಿತ್ತಿ ಬೆಳೆದವರು. ಇವತ್ತಿನ ದಿನಗಳಲ್ಲಿ ಒಂದು ಭಾಷೆ, ಒಂದು ಸಂಸ್ಕೃತಿ, ಒಂದು ಧರ್ಮ, ಒಂದು ಆಡಳಿತ ಎಂದು ಎಲ್ಲರನ್ನು ಏಕವಾಗಿಸುವ ಅಭಿಪ್ರಾಯವನ್ನು ಹರಿಬಿಡಲಾಗುತ್ತಿದೆ. ಇದು ಬಹು ಅಪಾಯಕಾರ. ಬಹುಭಾಷೆಗಳ, ಬಹು ಸಂಸ್ಕೃತಿಗಳ, ಬಹು ವೈವಿಧ್ಯಪೂರ್ಣ ನಾಡಿನಲ್ಲಿ ಇದು ಸಲ್ಲದು. 16ನೇ ಶತಮಾನದಲ್ಲಿ ಇಂಥ ಅನಾಹುತದ ಸಂಕುಚಿತ ಮನಸ್ಸುಗಳಿಗೆ ಕನಕದಾಸರು ಎಚ್ಚರಿಕೆ ಗಂಟೆಯನ್ನು ಬಾರಿಸಿದರು. ಸ್ವತಃ ತಾವೇ ಬಹುತ್ವದ ನೆಲೆಗೆ ಕರೆದುಕೊಂಡು ಸಹಬಾಳ್ವೆ, ಸಮನ್ವಯ, ಸೋದರತ್ವಗಳನ್ನು ಸಾರಿದರು. ಹೀಗಾಗಿ ತನ್ನ ನಡೆ, ನುಡಿ, ಕಾವ್ಯ ರಚನೆಗಳಲ್ಲಿ ಮಾನವೀಯ ಮೌಲ್ಯಗಳ ಕಾಳಜಿಯನ್ನು ಉದ್ದಕ್ಕೂ ಪ್ರತಿಪಾದಿಸಿದ ಕನಕದಾಸರ ಈ ಒಂದು ದೂರದರ್ಶನ ಹಾಗೂ ಜೀವನ ದರ್ಶನ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಚಿರಸ್ಥಾಯಿ. ಇಂಥ ದಾರ್ಶನಿಕ ಸಂತ ಶ್ರೇಷ್ಠ ಕವಿಯ ಸಂದೇಶ ಸದಾ ಸ್ಮರಣೀಯ. ವಿಶೇಷವಾಗಿ ಯುವ ಸಮುದಾಯಕ್ಕೆ ದಾರಿದೀಪ. ಸಮಾಜದ ನಿರ್ಮಾಣದಲ್ಲಿ ಯುವ ಸಮುದಾಯದ ಪಾತ್ರ ಬಹು ದೊಡ್ಡದು. ಇಂಥ ಸಮಾಜದ ಅಗತ್ಯಕ್ಕೆ ಖಚಿತ ನುಡಿಗಳ ಮೂಲಕ ಬೆಳಕು ತೋರಿದ ಕನಕದಾಸರ ಆದರ್ಶ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಯುವ ಜನತೆಗೆ ಬೇಕು. ಇಂಥ ಆದರ್ಶ ಪುರುಷನ ಪ್ರತಿಮೆ ಕೇವಲ ಸ್ಥಾವರವಲ್ಲ, ಇದೊಂದು ಚಲನಶೀಲವಾದ ಸ್ಮರಣೆಯನ್ನುಂಟು ಮಾಡುವ ಜಂಗಮ ರೂಪಿಯಾಗಿದೆ. ಮಾನವೀಯ ಮೌಲ್ಯಗಳನ್ನು ಸಾರುವ ಕವಿಯ ಚಲನಶೀಲವಾದ ವಿಚಾರವಾದ ಇವತ್ತಿನ ದಿನಮಾನದ ಆವೇಗದ ಸ್ವಾರ್ಥಪರ ಬದುಕಿನ ಸದಾ ಎಚ್ಚರಿಸುವ ಗಂಟೆಯಾಗಬೇಕು. ಈ ಎಚ್ಚರಿಕೆ ಗಂಟೆಯ ನಾದವನ್ನು ಮೀಟುವ
ಸಂಕೇತವಾಗಿ ಸಂತ ಕವಿ ಕನಕದಾಸರ ತಂಬೂರಿ ಹಿಡಿದ ಮೂರ್ತಿ ನಮ್ಮ ಎದುರಿಗೆ ಇರಬೇಕೆಂದು ಉದ್ದೇಶದಿಂದ ಪುತ್ಥಳಿ ಸ್ಥಾಪನೆಯಾಗಿದೆ. ಇದು ನಮ್ಮೆಲ್ಲರ ಆಸೆಯ ಬಹುದಿನದ ಕನಸನ್ನು, ನಾಡಿನಾದ್ಯಂತ ಬೇಡಿಕೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಾಗ ಅವರು ಮಾಡಿ ನಾನಿದ್ದೇನೆ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ನಮ್ಮ ಉಗ್ರಪ್ಪನವರು ನನಗೆ ಪೂರ್ಣ ಸಹಕಾರವನ್ನು ಕೊಟ್ಟರು. ಅದೇ ರೀತಿ ಮಾನ್ಯ ರಾಮನ್ರೆಡ್ಡಿಯವರು ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾದಂಥ ಚಂದ್ರರಾಯ ರೆಡ್ಡಿ ಅವರ ಬಗ್ಗೆ ಮಾನ್ಯ ಕೆ ಎಚ್ ಮುನಿಯಪ್ಪನವರು ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಎಲ್ಲ ಕಾರ್ಯಕ್ಕೂ ಸರ್ಕಾರಿ ಇಲಾಖೆಗಳು PWD, ಕನ್ನಡ ಸಂಸ್ಕೃತಿ ಇಲಾಖೆ, DPAR ಎಲ್ಲವೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದೆ. ಅವರೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಒಂದೇ ಒಂದು ಮಾತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ನೀವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೀರಾ, ನಮಗಿನ್ನೊಂದೇ ಒಂದು ಬೇಕಾಗಿದೆ, ಕನಕದಾಸರ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯಕ್ಕೆ ಹೆಸರು ಇಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚು ನಾನು ಬೇರೆ ಬೇಡಿಕೆಗಳನ್ನು ಕೇಳದೆ ಅತಿ ಶೀಘ್ರದಲ್ಲಿ ಅದನ್ನು ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಂದು ವಿಷಯ ತಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತ ಹೇಳಿ, ಏನು ಈ ರಾಷ್ಟ್ರದಲ್ಲಿ ಬ್ರಿಟಿಷರ ವಿರುದ್ಧ ಪ್ರಥಮ ಹೋರಾಟವನ್ನು ಮಾಡಿದಂಥ ಚೆನ್ನಮ್ಮನ ಬಲಗೈ ಬಂಟ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಸ್ವತಂತ್ರ ಸೇನಾನಿ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಪ್ರಾಧಿಕಾರವನ್ನು ಮಾಡಿ 257 ಕೋಟಿ ರೂಪಾಯಿಗಳನ್ನು ಮಾನ್ಯ ಸಿದ್ದರಾಮಯ್ಯನವರು ಒದಗಿಸಿದ್ದಾರೆ. ಅವರಿಗೆ ನಾಡಿನ ಜನತೆ ಪರವಾಗಿ ನಾನು ನನ್ನ ಅನಂತ ನಮಸ್ಕಾರಗಳನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಶುಭಕಾಮನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ಶ್ರೀ HM ರೇವಣ್ಣ ಅವರಿಗೆ ಅವರ ಎಲ್ಲ ಮಾತುಗಳಿಗೆ ಇಲ್ಲಿ ನೆರೆದಿರೋ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಎಂದು ತಮ್ಮೆಲ್ಲರ ಪರವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಮಾನ್ಯ ಲೋಕಸಭಾ ಸದಸ್ಯರಾದಂಥ ಶ್ರೀ KH ಮುನಿಯಪ್ಪ ಅವರನ್ನು. ಎಲ್ಲರ ಬೇಡಿಕೆಯ ಮೇರೆಗೆ ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಸನ್ಮಾನ್ಯ ಗೃಹ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರು. ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಪೂಜಾ ಗುರುಗಳಾದ ಆಯ್ತು ಸರ್, ಪರಮ ಪೂಜಾ ಗುರುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ನಾಯಕರೇ, ಹಾಗೆ ಇನ್ನಿತರ ಆಹ್ವಾನಿತರೆ ನೆರೆತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು KC ರೆಡ್ಡಿಯವರ ಪ್ರತಿಮೆ ಅನಾವರಣ, ಹಾಗೆ ಕನಕದಾಸರ ಪ್ರತಿಮೆ ಅನಾವರಣ ಎರಡೂ ಕೂಡ ಇವತ್ತು ಆಗಿದೆ. ಇವತ್ತು ನಾನು ಕೂಡ ವಿಧಾನಸೌಧ ಈ ಭಾಗದಲ್ಲಿ ಒಂದು ನೆಹರೂರವರು ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ, ಅದರಲ್ಲಿ KC ರೆಡ್ಡಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ವಿಧಾನಸೌಧಕ್ಕೆ ಅಡಿಗಲ್ಲು ಹಾಕಿದ್ರು ಅಂತ ಆ ಕಲ್ ಮೇಲೆ ಇತ್ತು. ನಾನು ಶಾಸಕನಾಗಿ 29 ವರ್ಷ ಆಯಿತು, ವಿಧಾನಸೌಧಕ್ಕೆ ಅಡಿಗಲ್ಲು ಹಾಕಿದವರು KC ರೆಡ್ಡಿಯವರು, ಎಲ್ಲೂ ಅವರು ಪ್ರಸ್ತಾಪ ಆಗೋದಿಲ್ಲ ಅಂತ ಹೀಗೆ ವಿಚಾರ ಮಾಡಿದಾಗ KC ರೆಡ್ಡಿಯವರು ಅಡಿಗಲ್ಲು ಹಾಕಿದ್ರು. ಅದು 2 ಅಂತಸ್ತಿನ ಕಟ್ಟಡ. ಆಮೇಲೆ ಹನುಮಂತಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು, 2 ಅಂತಸ್ತಿನ ಕಟ್ಟಡ ಬೇಡ, ದೊಡ್ಡ 4 ಅಂತಸ್ತಿನ ಕಟ್ಟಡ ಆಗಬೇಕು ಅಂತ ತೀರ್ಮಾನ ತಗೊಂಡು ಈಗ ನಮ್ಮ ಮುಂದೆ ಇರ್ತಕ್ಕಂಥ ವಿಶಾಲವಾದ ಭವ್ಯವಾದ ವಿಧಾನಸೌಧವನ್ನು ಕಟ್ಟಿದರು. ನಾನು ಶಿವಶಂಕರ್ ರೆಡ್ಡಿಯವರು, HK ಪಾಟೀಲರು, ನಾವೆಲ್ಲ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಅಂತ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಅಡಿಗಲು ಹಾಕಿದವರು KC ರೆಡ್ಡಿಯವರು, ತದನಂತರ ಅದನ್ನು ಭಾಳ ಭವ್ಯವಾಗಿ ಕಟ್ಟಿದಂಥವರು ಕೆಂಗಲ್ ಹನುಮಂತಯ್ಯನವರು, ಮತ್ತು ಅಡಿಗಲ್ಲು ಹಾಕಿದ್ದೆ ಅಲ್ಲ, ಅವರು ಕೇಂದ್ರದಲ್ಲಿ ಕೈಗಾರಿಕಾ ಮಂತ್ರಿ ಆಗಿದ್ದಾಗ ಬೆಂಗಳೂರಲ್ಲಿ ಇವತ್ತು ಪಬ್ಲಿಕ್ ಸೆಕ್ಟರ್ಸ್ ಏನೇನು ಬಂದಿದೆ, HALU, BLU, HMT, BHEL, ಇದು ಎಲ್ಲದಕ್ಕೂ ಕೂಡ ಕಾರಣಕರ್ತರು KC ರೆಡ್ಡಿಯವರು ಅಂತ ಚರಿತ್ರೆಯಲ್ಲಿ ಇರ್ತಕ್ಕಂಥದ್ದು. ಅದನ್ನು ಮುಖ್ಯಮಂತ್ರಿಗಳು ಕೂಡ ಅನೇಕ ಬಾರಿ ತಮ್ಮ ಭಾಷಣಗಳಲ್ಲಿ ಇದನ್ನೆಲ್ಲ ಹೇಳಿ ಅಗತ್ಯವಾಗಿ KC ರೆಡ್ಡಿಯವರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ವಿಧಾನಸೌಧ ಆವರಣದಲ್ಲಿ ಮಾಡೋಣ ಅಂತ ಹೇಳಿದರು.
ಆಮೇಲೆ ಇವತ್ತು ಕಾಲ ಕೂಡ ಬಂದಿದೆ. ಅದೇ ರೀತಿ ಕನಕದಾಸರ ಭವ್ಯವಾದ ಒಂದು ಸ್ಟ್ಯಾಚ್ಯು ಕೂಡ ಇವತ್ತು ಬಂದಿದ್ದು ಭಾಳ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಈ ಸ್ಟ್ಯಾಚ್ಯು ಆಗೋದಕ್ಕೆ ನಮಗೆ ಪ್ರೇರೇಪಣೆ ಕೊಟ್ಟಂಥವರು ನಮ್ಮ ಕೆ ಎಚ್ ಮುನಿಯಪ್ಪನವರು. ಯಾಕೆಂದರೆ ಅವ್ರ ಜಿಲ್ಲೆಯವರು ಕೆ ಸಿ ರೆಡ್ಡಿಯವರು, ಅವರು ಕೂಡ ಹಲವಾರು ಬಾರಿ ಮುಖ್ಯಮಂತ್ರಿಗಳ ಜೊತೆ ಬೇರೆ ಬೇರೆಯವ್ರ ಜೊತೆ ಚರ್ಚೆ ಮಾಡಿದರು. ಅದೇ ರೀತಿ ನಮಗೆ ಉಗ್ರಪ್ಪನವರು ಮತ್ತು ಸ್ವಲ್ಪ ಕಾನೂನು ತೊಡಕಿತ್ತು, ಆ ಕಾನೂನು ತೊಡಕಿಗೆ ನಮ್ಮ ಉಗ್ರಪ್ಪನವರು, ರೇವಣ್ಣವರು ಇವರೆಲ್ಲರೂ ಎಲ್ಲರ ಸಹಕಾರದಿಂದ, ಮತ್ತು ನಮ್ಮ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲರ ಸಹಕಾರದಿಂದ ಇವತ್ತು ಇವರು ಕೆ ಸಿ ರೆಡ್ಡಿಯವರ ಇವತ್ತು ಸ್ಟ್ಯಾಚ್ಯು ಪುತ್ಥಳಿ ಅನಾವರಣೆ ಆಗಿದೆ. ಮತ್ತು ನಾವು ಕೆಲವು ಸಂದರ್ಭದಲ್ಲಿ ಮರೆತರೂ ಕೂಡ ಮುಖ್ಯಮಂತ್ರಿಗಳು ರೇವಣ್ಣವರಿಗೆ ನೋಡು ರೆಡ್ಡಿ ಇನ್ನೂ ಸಹ ಏನು ಕೆ ಸಿ ರೆಡ್ಡಿ ಸ್ಟ್ಯಾಚ್ಯು ಏನಾಯಿತು ಏನು ಕೇಳು ಅಂತ ಅವರೇ ಹೇಳ್ತಾ ಇದ್ದರು. ಅಂದರೆ ನಾವು ಮರೆತರೂ ಕೂಡ ಮರೆಯಲಿಲ್ಲ, ಮರೆತರೂ ಕೂಡ ಮುಖ್ಯಮಂತ್ರಿಗಳು ಅದನ್ನು ಜ್ಞಾಪದಲ್ಲಿಟ್ಕೊಂಡು ಕೆ ಸಿ ರೆಡ್ಡಿಯವರ ಸ್ಟ್ಯಾಚ್ಯು ಇಲ್ಲಿ ಕನಕದಾಸರ ಯಾವತ್ತಾಗುತ್ತೋ ಅದೇ ದಿನ ಆಗಿಬಿಡಲಿ ಅಂತ ಅವರು ಹೇಳಿದರು. ಮತ್ತು ಒಂದೇ ಕಾರ್ಯಕ್ರಮ ಆಗಲಿ, ಅದೊಂದು ಬೇಡ ಇದೊಂದು ಬೇಡ ಅಂತ ಹೇಳಿದರು. ಇದು ನಮ್ಮ ಮುಖ್ಯಮಂತ್ರಿಗಳು ಕೆ ಸಿ ರೆಡ್ಡಿಯವರ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರಥಮ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ, ಕರ್ನಾಟಕ ಅಲ್ಲ ಹಳೆ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ. ಆಮೇಲೆ ಕರ್ನಾಟಕ ಆಗಿದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಅವರ ಕೆ ಸಿ ರೆಡ್ಡಿ ಅವರ ಪ್ರತಿಮೆ ಸ್ಥಾಪನೆಗೆ ಕಾರಣಕರ್ತರಾದಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಸಹಾಯ ಮಾಡಿದಂಥ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಮ್ಮ ಸಮಾಜದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಮಾನ್ಯ ಗೃಹ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಅವರ ಮಾತುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಚಿಕ್ಕದಾಗಿ ಚೊಕ್ಕದಾಗಿ ಅನೇಕ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ಬರ್ಮಾಡ್ಕೊಳ್ತಾ ಇದ್ದೇವೆ ಲೋಕಸಭಾ ಸದಸ್ಯರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪ ಅವರನ್ನ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ. ಇದೀಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾನ್ಯ ಲೋಕಸಭಾ ಸದಸ್ಯರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪ ಅವರಿಂದ ಒಂದೆರಡು ಮಾತುಗಳು. ಮತ್ತು ಕೆ ಸಿ ರೆಡ್ಡಿಯವರ ಸ್ಮಾರಕ ಆಗಬೇಕು ಅವರು ಹುಟ್ಟೂರಲ್ಲಿ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು 20 ಎಕರೆ ಜಮೀನನ್ನು ಈಗಾಗಲೇ ಹಸ್ತಾಂತರ ಮಾಡಿದ್ದಾರೆ, ಮತ್ತು ಹಣವನ್ನು ಕೂಡ ಕೊಟ್ಟಿದ್ದಾರೆ, ಮತ್ತು ಸಂಪೂರ್ಣವಾಗಿ ಅದಕ್ಕೆ ಎಷ್ಟು ಹಣ ಬೇಕೋ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನು ಆಗಲೇ ಹೇಳೋದು ಮರೆತೆ ಈಗ ಇನ್ನೊಮ್ಮೆ ಕೆ ಸಿ ರೆಡ್ಡಿಯವರ ಕುಟುಂಬದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಮಗೆ ವಿಶೇಷವಾಗಿ ನಮ್ಮ ಸ್ಮಾರಕ ಮಾಡೋದಕ್ಕೆ ನಮ್ಮ ಕೆ ಎಚ್ ಮುನಿಯಪ್ಪನವರು ವಿಶೇಷ ಆಸಕ್ತಿ ವಹಿಸಿದ್ದಾರೆ, ಮತ್ತು ಸ್ಟ್ಯಾಚ್ಯು ಮಾಡೋದಕ್ಕೆ ನಮ್ಮ ಉದಯಶಂಕರ್ ನಮ್ಮ ಮಾಜಿ ನಗರಸಭಾ ಸದಸ್ಯರು ಹೆಚ್ಚಿನ ಆಸಕ್ತಿ ವಹಿಸಿದರು, ಅವ್ರಿಗೂ ಕೂಡ ಮತ್ತು ಅವ್ರ ಕುಟುಂಬ ವರ್ಗದವರು ಕೂಡ ಧನ್ಯವಾದ. ಸಂತ ಶ್ರೇಷ್ಠ ಕನಕದಾಸರ ಮತ್ತು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕ್ಯಾಸಂಬಳ್ಳಿ ಚೆಂಗಲರಾರೆಡ್ಡಿಯವರ ಪ್ರತಿಮೆಗಳ ಅನಾವರಣ ಸಮಾರಂಭದಲ್ಲಿ ಭಾಗವಹಿಸಿರುವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನಿರಂಜನಾನಂದಪುರ ಮಹಾಸ್ವಾಮಿಗಳ ಪಾದ್ಮಗಳಲ್ಲಿ ನಮಸ್ಕಾರಗಳು. ಅದೇ ರೀತಿ ಹೇಮಾನಂದ ಮಹಾಸ್ವಾಮೀಜಿಯವರ ಪಾದ್ಮಗಳಲ್ಲಿ ನಮಸ್ಕಾರಗಳು. ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳೇ, ರಾಮಲಿಂಗಾರೆಡ್ಡಿಯವರೇ, ರೋಷನ್ ಬೇಗ್ ಅವರೇ, ಮಹದೇವಪ್ಪನವರೇ ಮತ್ತು ಎಲ್ಲ ಉಪಸ್ಥಿತರಿರುವ ಮಂತ್ರಿಗಳೇ, ಶಾಸಕರೇ, ಸಂತ ಸದಸ್ಯರಂಥ ಚಂದ್ರಪ್ಪನವರೇ, ಮರತಿಮ್ಮೇಗೌಡರೇ, ವೇದಿಕೆಯ ಮೇಲಿರುವ ಉಗ್ನಪ್ಪನವರೇ, ಸುದರ್ಶನ್ರವರೇ ಮತ್ತು ಎಲ್ಲ ಮುಖಂಡರೇ, ಮುಖ್ಯಸ್ಥರೇ ಮತ್ತು ಕನಕ ದಾಸರ ಒಂದು ಸಮುದಾಯದ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ, ಯೇಮನ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ, ಬಂಧುಗಳೇ, ಮಾಧ್ಯಮ ಮಿತ್ರರೇ, ಕರ್ನಾಟಕ ಇತಿಹಾಸದಲ್ಲಿ ಎರಡು ಬಹಳ ಮುಖ್ಯವಾದ ಸಂತರಾಗಿ ಶ್ರೇಷ್ಠರಾಗಿ
ದಶಾವತಾರವನ್ನು ತರೆದಂಥ ವೈಷ್ಣುವಿನ ಒಂದು ಅವತಾರ ಕೃಷ್ಣ ಪರಮಾತ್ಮನನ್ನು ತನ್ನ ಭಕ್ತಿಯಿಂದ ಪೂರ್ವದಿಂದ ಪಶ್ಚಿಮಕ್ಕೆ ತರಿಸುವಂಥ ಶಕ್ತಿಯನ್ನು ಹೊಂದಿರುವ ಮಹಾನ್ ಚೇತನ ಚೈತನ್ಯ ಸಾಧಕ ಗುರುಗಳು ಅಂದರೆ ಕನಕದಾಸರು. ಅವರನ್ನು ಯಾವ ರೀತಿ ನಾವು ಹೇಳಬೇಕು ಗೊತ್ತಾಗುತ್ತೆ. ಅವರ ಕೀರ್ತನೆಗಳು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅನ್ನೋ ವಿಷಯದಲ್ಲಿ ಆ ಕೀರ್ತನೆಗಳು ಸಾಮಾಜಿಕ ಕ್ರಾಂತಿ ಸಮಾನತೆಯನ್ನು ಹೊರಹೊಮ್ಮಿವೆ. ಅದು ಇವತ್ತು ವಿಶೇಷವಾಗಿ ರೇವಣ್ಣವರ ಒಂದು ನಾಯಕತ್ವದಲ್ಲಿ ಈ ಎರಡು ಪ್ರತಿಮೆಗಳ ಅನಾವರಣವನ್ನು ಮಾಡಿರೋದು ಅವರು ಮತ್ತು ರಾಮಲಿಂಗಾರೆಡ್ಡಿಯವರು, ಉಗ್ರಪ್ಪನವರು ಇವರೆಲ್ಲ ಬಹಳ ಮುತುವರ್ಜಿ ವಹಿಸಿ ಈ ಭಾಗದ ಜನರಿಗೆ ಶಾಶ್ವತವಾಗಿ ಅವರನ್ನು ಗುರುತು ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಚೆಂಗಲರಾಯ ರೆಡ್ಡಿಯವರು ಮೈಸೂರು ಪ್ರಾಂತ್ಯದ 1939, 1937, 1938, 1939 ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೋಲಾರ ಜಿಲ್ಲೆಯ ಹೆಮ್ಮೆಯ ಪುತ್ರ ಗೌರಿಬಿದನೂರಿನ ನಾಗರೆಡ್ಡಿ, ಕೋಲಾರದ ಪಟ್ಟಾಭಿರಾಮನ್, ಆ ರೀತಿ ಇತಿಹಾಸ ಇರುವಂಥ ಎಮ್ಮೆ ಕೃಷ್ಣಪ್ಪನವರು, ಎಮ್ಮೆ ವೆಂಕಟಪ್ಪನವರು, ನಾರಾಯಣಗೌಡರು, ಟಿ ಚೆನ್ನಯ್ಯನವರು, ಈ ರೀತಿ ಹಲವಾರು ಮುಖ್ಯಸ್ಥರು ಮುಂಚೂಣಿಯಲ್ಲಿ ನಿಂತು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದು. ನಾನು ಕೂಡ ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1939 ಜೈಲುವಾಸ ಮಾಡಿದಂಥ ಒಬ್ಬ ಸೇನಾನಿ ಕೀರ್ತಿಶೇಷ ಹನುಮಪ್ಪ ಅವರ ಪುತ್ರ ನಾನು. ನಮ್ಮ ಕೇವಲ ಸಣ್ಣ ಗ್ರಾಮ ಶಿಡ್ಲಘಟ್ಟ ತಾಲೂಕು ಕಂಬದಹಳ್ಳಿಯಿಂದ 30 ಮನೆಗಳು ಅವತ್ತಿದ್ದಂಥ ಊರಲ್ಲಿ 20 ಜನ ಎಲ್ಲ ವರ್ಗದ ಜನರು ಕೂಡ ಕೆ ಸಿ ರೆಡ್ಡಿಯವರ ಜೊತೆಯಲ್ಲಿ ಹೋರಾಟಕ್ಕೆ ನಿಂತಿದ್ದರು. ಅಂದರೆ ಕೋಲಾರ ಜಿಲ್ಲೆ ಗಂಡು ಭೀಮಿ ಹೋರಾಟದಲ್ಲಿ ಅನ್ನೋದನ್ನು ತೋರಿಸಿದ್ದಂಥವರು ಚೆಂಗಲರಾಯರೆಡ್ಡಿಯವರ ನಾಯಕರು. ಅಷ್ಟೇ ಅಲ್ಲ, ಚೆಂಗಲರಾಯರೆಡ್ಡಿಯವರು ಬಂಗಾರಪೇಟೆಯಲ್ಲಿ ಹರಿಜನರ ಹಾಸ್ಟೆಲ್ಲಿ ಓದಿ ಗಾಂಧೀಜಿಯವರ ಚಿಂತನೆಯನ್ನು, ಗಾಂಧೀಜಿಯವರ ಸಿದ್ಧಾಂತವನ್ನು ಮನಗೂಡಿಸಿಕೊಂಡು ಸಮಾಜದ ಸುಧಾರಣೆಯಲ್ಲಿ ಸಮಾನತೆಯನ್ನು ಕಾಣುವುದರಲ್ಲಿ ಕೂಡ ಬಹಳ ಎತ್ತರಕ್ಕೆ ನಡೆಕೊಂಡಂಥ ಮಹಾನ್ ಚೇತನ ಚೆಂಗಲರಾಯರೆಡ್ಡಿಯವರು. ಅವರ ಮುಖ್ಯಮಂತ್ರಿಯ ಆದಂಥ ಸಂದರ್ಭದಲ್ಲಿ, ಬಹುತೇಕ ಆ ಸಂದರ್ಭದಲ್ಲಿ ಕೆಂಗಲ್ ಹನುಮಂತನವರ ಒಂದು ಏನು ಶಿಲೆಯನ್ನು ಸ್ಥಾಪನೆ ಮಾಡಿದರು, ಆ ಕಾಲಕ್ಕೆ ಇದಾಗಬೇಕಾಗಿತ್ತು, ಕಾರಣ ಗೊತ್ತಾಗಲಿಲ್ಲ, ಭಾಳ ತಡ ಆಯಿತು. ಇವತ್ತು ನಮ್ಮೆಲ್ಲರ ವಿಶೇಷವಾಗಿ ರಾಮಲಿಂಗಾರೆಡ್ಡಿ, ಶಿವಶಂಕರರೆಡ್ಡಿ, ಎಚ್ ಕೆ ಪಾಟೀಲ್, ಉಗ್ರಪ್ಪನವರು, ರೇವಣ್ಣವರು, ರೋಷನ್ ಬೇಗ್, ಜಾರ್ಜ್ ಅವರು, ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಟ್ಟಕಡೆಗೆ 70 ವರ್ಷಗಳ ನಂತರ ಆದರೂ ಕೂಡ ಈ ಸ್ವಾತಂತ್ರ್ಯ ಹೋರಾಟದ ಕಣ್ಮಣಿ ನಾಯಕ ಚೇತನ ಹೋರಾಟಗಾರ ಇವರ ಗುರುತನ್ನು ಇವತ್ತು ವಿಧಾನಸೌಧದ ಅಂಗಳದಲ್ಲಿ ಇಟ್ಟಿದ್ದಾರೆಂದರೆ ವಿಶೇಷವಾದ ಧನ್ಯವಾದಗಳನ್ನು ಸಿದ್ದರಾಮಯ್ಯನವರಿಗೆ ಈ ವೇದಿಕೆಯ ಮುಖಾಂತರ. ಕೇಂದ್ರದಲ್ಲಿ ಕೈಗಾರಿಕಾ ಸಚಿವರಾಗಿ ಸನ್ಮಾನ್ಯ ರೇವಣ್ಣವರು ಮತ್ತು ರಾಮಲಿಂಗಾರೆಡ್ಡಿ ಹೇಳಿದಾಗೆ ಎಲ್ಲ ಕೇಂದ್ರದ ಸ್ವಾಮ್ಯದ ಪಬ್ಲಿಕ್ ಅಂಡರ್ಟೇಕಿಂಗ್ಸನ್ನು HAL, HMT, ITI ಇಂಥ ಎಲ್ಲ ಪಬ್ಲಿಕ್ ಅಂಡರ್ಟೇಕಿಂಗ್ಸನ್ನು ಬೆಮ್ಮೆಲ್ಲನ್ನು ಇವತ್ತು ಬೆಮ್ಮೆಲ್ ಮೂರು ಭಾಗದಲ್ಲಿ ಕೆಲಸ ಮಾಡ್ತಾ ಇದೆ, KGF ಕೋಲಾರ, KGF ಮತ್ತು ಬೆಂಗಳೂರು ಮೈಸೂರಲ್ಲಿ ಈ ಎಲ್ಲವನ್ನು ಪ್ರಾರಂಭ ಮಾಡಿದಂಥ ಮಹಾನ್ ಚೇತನ ಅವರಿಗೆ ಎಷ್ಟು ದೂರದೃಷ್ಟಿ ಇತ್ತಂದರೆ ಇವತ್ತು 100,000 ಜನ ಆದ್ದರಿಂದ ಆ ಕೈಗಾರಿಕೆಗಳಿಂದ ಜೀವನಾನು ಮಾಡ್ತಾ ಇದ್ದಾರೆ. ಅವಳೆಷ್ಟೋ ಜನ ಮಕ್ಕಳು ಇಂಜಿನಿಯರ್ಸು, ಡಾಕ್ಟರ್ಸು, IAS, IPS ಆಗಿದ್ದಾರೆ. ಇದಕ್ಕೆಲ್ಲ ಕಾರಣಭೂತರು
ಕೆ ಸಿ ರೆಡ್ಡಿಯವರು ಅನ್ನೋದನ್ನು ನಾನು ಜ್ಞಾಪಕ ಮಾಡಿಕೊಳ್ತಾ, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ಸಚಿವರ, ನನ್ನ, ನಮ್ಮ ಶಾಸಕರ, ಮಂತ್ರಿಗಳ ಮನವಿ ಮೇರೆಗೆ ಅವರ ಸ್ಮಾರಕವನ್ನು, ಅವರ ಜನ್ಮಸ್ಥಳವಾದಂಥ ಬಂಗಾರಪೇಟೆ ತಾಲೂಕು ಹೊಸದಾಗಿ ಕೆ ಜಿ ಎಫ್ ಅಂತ ಆಗಿದೆ, ಕೆ ಜಿ ಎಫ್ ವ್ಯಾಪ್ತಿಯಲ್ಲಿ ಬರುವ ಕ್ಯಾಸಂಬಳ್ಳಿಯಲ್ಲಿ ಅವರ ಸ್ಮಾರಕವನ್ನು ಮಾಡಲಿಕ್ಕೆ 20 ಎಕರೆ ಜಮೀನನ್ನು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಕೊಟ್ಟಿದೆ. 2 ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳಿಗೆ ಮಂಜೂರು ಮಾಡಿದ್ದಾರೆ. ಇನ್ನು ಉಳಿದ 8 ಕೋಟಿ ರೂಪಾಯಿಗಳನ್ನು ಕೊಡುವುದರ ಮುಖಾಂತರ ಒಂದು ಟೂರಿಸಮ್ ಸೆಂಟರ್ ಆಗ್ತದೆ, ಒಂದು ಸ್ವಾತಂತ್ರ್ಯ ಹೋದರು 1939 ಹೋರಾಟದಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಯಾವ ರೀತಿ ಕಾರಾಗೃಹಕ್ಕೆ ಬಂದು ಬೆಂಗಳೂರು ಸೇರಿ ಜೈಲುವಾಸ ಮಾಡಿದರು, ಅವೆಲ್ಲವನ್ನು ಕೂಡ ಬಿತ್ತರಿಸುವುದಕ್ಕೆ ಒಂದು ಅವಕಾಶ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಇನ್ನು ಉಳಿದ 8 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳ್ತಾ, ಅವರು ಇತಿಹಾಸದ ಪುರುಷರಾಗಿದ್ದಾರೆ. ಅವರು ಕೇವಲ ಮುಖ್ಯಮಂತ್ರಿ ಆಗಿಲ್ಲ, ಕೇಂದ್ರದಲ್ಲಿ ಮಂತ್ರಿಯಾಗಿ ಈ ಕೈಗಾರಿಕೆಯನ್ನು ಮುಖಾಂತರ ತರುವುದರ ಮುಖಾಂತರ ಲಕ್ಷಾಂತರ ಜನರ ಅನ್ನದಾತ ಆಗಿದ್ದಾರೆ, ವಿದ್ಯಾವಂತರಾಗಕ್ಕೆ ಅವಕಾಶ ಆಗಿದ್ದಾರೆ, ಅಧಿಕಾರಿಗಳಾಗಕ್ಕೆ ಅವಕಾಶ ಆಗಿದ್ದಾರೆ, ಮತ್ತು ಕ್ರಾಂತಿಯಲ್ಲಿ ಸ್ವಾತಂತ್ರ್ಯ ಯೋಧರ ಮುಂಚೂಣಿಯಲ್ಲಿ ನಿಂತದ್ದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಅವತ್ತಿನ ದಿನ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಸುದೈವ. ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಕೋಲಾರ ಅವಿಭಾಜ್ಯ ಜಿಲ್ಲೆಗೆ ಒಂದು ಗೌರವ ತರುವಂಥ ಕೆಲಸವನ್ನು ಅವರು ಮಾಡಿದರೆ, ಅವರ ಒಂದು ಶಿಲೆಯನ್ನು ಇಲ್ಲಿ ಇಡುವುದರ ಮುಖಾಂತರ ನಮಗೆಲ್ಲರಿಗೂ ಕೂಡ ಗೌರವ ಬಂದಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಯಾರು ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ನಿಂತಿದ್ದರು ಈ ಮೈಸೂರು ರಾಜ್ಯದಲ್ಲಿ, ಅವರೆಲ್ಲರಿಗೂ ಕೂಡ ಇವತ್ತು ಸಂತಸ ತಂದಿದೆ. ಅಂತಹ ಒಂದು ಪವಿತ್ರವಾದ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿರೋದಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಆದಷ್ಟು ಬೇಗ ಉಳಿದ ಹಣವನ್ನು ಮಂಜೂರು ಮಾಡಬೇಕು ಅಂಥೇಳಿ ಕೆ ಜಿ ಎಫ್ ತಾಲೂಕಿಗೆ ಕೆ ಸಿ ರೆಡ್ಡಿಯವರ ಹೆಸರನ್ನು ನಾಮಕರಣ ಮಾಡಬೇಕು. ಅದೇ ರೀತಿ ಕೆ ಸಿ ರೆಡ್ಡಿಯವರ ಸ್ಮಾರಕವನ್ನು ಕೂಡ ಆದಷ್ಟು ಬೇಗ ನೀವು ಶಿಲಾನ್ಯಾಸವನ್ನು ಅಲ್ಲಿ ಶಂಕುಸ್ಥಾಪನೆಯನ್ನು ಕೂಡ ಮಾಡಬೇಕು ಅಂಥೇಳಿ ಈ ಜವಾಬ್ದಾರಿಯನ್ನು ರಾಮಲಿಂಗಾರೆಡ್ಡಿಯವರು ತೆಗೆದುಕೊಂಡು ಆದಷ್ಟು 10 ದಿನದಲ್ಲಿ ಮುಖ್ಯಮಂತ್ರಿಗಳನ್ನು ಕೆ ಜಿ ಎಫ್ ಕರ್ಕೊಂಬಂದು 2 ಕೆಲಸವನ್ನು ಮಾಡಬೇಕು. ಯಾಕಂದರೆ ಸ್ವಾತಂತ್ರ್ಯ ಬಂದ ಮೇಲೆ ಮೊಟ್ಟ ಮೊದಲಿಗೆ ಅದು ಒಂದು ಮಿನಿ ಲಂಡನ್ ಇದ್ದಂಥದ್ದು ಕೆ ಸಿ ಎಫ್, ಅದು ಇವತ್ತು ಕೈಗಾರಿಕೆ ಮುಚ್ಚಿ ಭಾರತ್ ಗೋಲ್ಡ್ ಮೈನ್ಸ್ ಕಂಕಷ್ಟದಲ್ಲಿ ಒಂದು ಬಹಳ ಮಹತ್ತರವಾದ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಇವತ್ತು ಆ 12,000 ಎಕರೆ ಜಮೀನನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಜಿನ್ ನಿಮ್ಜಡ್ಗೆ ತಾವು ಒಪ್ಪಿಸಿದರೆ, ಅಲ್ಲಿ ದೊಡ್ಡ ಕೈಗಾರಿಕೆ ಬಂದರೆ ಗೋಲ್ಡ್ ಮೈನ್ಸ್ಗೆ ಪರ್ಯಾಯವಾಗಿ ಒಂದು ಕೈಗಾರಿಕೆ ಮಾಡಿ, ಯಾವ ಕನಸನ್ನು ಕಂಡಿದ್ದರೂ ಕೆ ಸಿ ರೆಡ್ಡಿಯವರು ಕೈಗಾರಿಕೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳಿದಾಗೆ ಪಬ್ಲಿಕ್ ಅಂಡರ್ಟೇಕ್ಸ್ ಮಾಡರ್ನ್ ಟೆಂಪಲ್ಸ್ ಆಫ್ ದಿಸ್ ಕಂಟ್ರಿ ಅಂತೇಳಿ, ಸಾರ್ವಜನಿಕ ಉದ್ಯಮಗಳು ಭಾರತದ ದೇಗುಲಗಳು ಅಂತ ಹೇಳಿದರು. ಆ ಕೆಲಸವನ್ನು ಮಾಡಿದಂಥವರು ಕೆ ಸಿ ರೆಡ್ಡಿಯವರು, ಅವರ ಪುಣ್ಯ ಜನ್ಮ ಭೂಮಿಯಲ್ಲಿ ಮತ್ತೆ ಕೈಗಾರಿಕೆ ಉದ್ಭವ ಆಗಲಿಕ್ಕೆ ತಾವು ಬಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂಥೇಳಿ ಈ ಕೆಲಸವನ್ನು ರಾಮಲಿಂಗಾರೆಡ್ಡಿಯವರು ಮತ್ತು ರಮೇಶ್ ಕುಮಾರ್ ಅವರು ನಮ್ಮ ಜಿಲ್ಲಾ ಸಚಿವರು ಮಾಡಿ ಆದಷ್ಟು ಬೇಗ ಈ ಕೆಲಸವನ್ನು ಅಲ್ಲಿ ಪ್ರಾರಂಭ ಮಾಡಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅಂಥೇಳಿ ಈ ಕೆಲಸವನ್ನು ಮಾಡಿದ್ದಕ್ಕೆ ಮತ್ತೊಮ್ಮೆ ಸಾರಿ ನಾನು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನ ಅರ್ಪಿಸ್ತಾ, ಇದೀಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಹಿಳೆ ಮತ್ತು ಮಕ್ಕಳ ಮೇಲಿನ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ನಿಯಂತ್ರಿಸುವ ಮತ್ತು ವರದಿ ನೀಡುವ ತಜ್ಞರ ಸಮಿತಿ ಅಧ್ಯಕ್ಷರು ಆಗಿರುವಂಥ ಶ್ರೀ ವಿ ಎಸ್ ಉಗ್ರಪ್ಪ ಅವರನ್ನ ಕೇಳ್ಕೊಳ್ತಾ ಇದ್ದೇವೆ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳಿಗಾಗಿ. ಬಲೋ ಭಾರತ್ ಮಾತಾ ಕೀ, ದಾಸ ಶ್ರೇಷ್ಠ ಕನಕದಾಸರಿಗೆ, ಕೆ ಸಿ ರೆಡ್ಡಿ ಅವರಿಗೆ,
ಮಾನ್ಯ ಸಿದ್ದರಾಮಯ್ಯನವರಿಗೆ ಸುಂದರ ಸಂಜೆಯ ಅರ್ಥಪೂರ್ಣ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಗಳಲ್ಲಿ ನಮಸ್ಕರಿಸ್ತಾ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಸಾಮಾಜಿಕ ನ್ಯಾಯದ ರೂವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಗೃಹ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರೇ, ಸಾರಿಗೆ ಸಚಿವರಾದಂಥ ರೇವಣ್ಣವರೇ, ಕೆ ಎಚ್ ಮುನಿಯಪ್ಪನವರೇ, ಚಂದ್ರಪ್ಪನವರೇ, ಮರಿತಿಪ್ಪೇಗೌಡ್ರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಸಮಯದ ಅಭಾವ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಭಾಷಣಕ್ಕೆ ತಾವೆಲ್ಲರೂ ಸಹ ಕಾಯ್ತಾ ಇದ್ದೀರಿ ಅನ್ನುವಂಥದ್ರ ಅರಿವು ನನಗಿದೆ. ಇವತ್ತು ಸಂತ ಶ್ರೇಷ್ಠ ಕನಕದಾಸರ ಪ್ರತಿಮೆಯನ್ನ ಮತ್ತು ಕೆ ಸಿ ರೆಡ್ಡಿಯವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಇದರ ಪೂರ್ಣ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕಾಗುತ್ತೆ ಅಂತ ಹೇಳಿ ಹೇಳಿಕ್ತೇನೆ. ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳಾಗಿದ್ದಾವೆ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಂತ ಕೆ ಸಿ ರೆಡ್ಡಿಯವರ ಪ್ರತಿಮೆ ಎಂದೋ ವಿಧಾನಸೌಧದ ಮುಂದೆ ಅನಾವರಣ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಿಲ್ಲ. ಆದರೆ ಇವತ್ತು ಅದಕ್ಕೆ ಒತ್ತು ಕೊಟ್ಟು ಅದನ್ನು ಆಗಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಪ್ರತಿಮೆಯನ್ನು ಅನಾವರಣ ಮಾಡಿರ್ತಕ್ಕಂಥ ಅದಕ್ಕೆ ಮತ್ತೊಮ್ಮೆ ಮಾನ್ಯ ಸಿದ್ದರಾಮಯ್ಯನವರನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ, ಯಾವ HSR ಲೇಔಟಿನ ಕೆರೆ ಇದೆ ಆ ಕೆರೆಯ ಮಧ್ಯಭಾಗದಲ್ಲಿ ಯಾವ ರೆಡ್ಡಿ ಜನಾಂಗದ ವೇಮನಾರವರ ಪ್ರತಿಮೆಯನ್ನ ಹಾಕಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ರಾಮಲಿಂಗಾರೆಡ್ಡಿಯವರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ. ಬಹುಶಃ ಅದನ್ನು ಸಹ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇದು ಎಲ್ಲದಕ್ಕಿಂತ ಮಿಗಿಲಾಗಿ ಬಹುಶಃ ಇವತ್ತು ದೇಶದಲ್ಲಿ ಜಾತೀಯವಾದಿಗಳು, ಮತೀಯವಾದಿಗಳು ಸಾಕಷ್ಟು ಇವತ್ತು ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ಸಾಮಾಜಿಕ ನ್ಯಾಯಕ್ಕೆ ಇಡೀ ಸರ್ವ ಜನಾಂಗದ ಹಿತವನ್ನು ಕಾಪಾಡತಕ್ಕಂಥ ಅದರಲ್ಲಿ ಭಾರತ ಮುಂಚೂಣಿಯಲ್ಲಿರ್ತಕ್ಕಂಥ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯವೇ ಮುಖ್ಯ ಅನ್ನೋದನ್ನು ಬಲ್ಲಂತ ಈ ದೇಶದಲ್ಲಿ ಜಾತೀಯವಾದಿಗಳು ಅಥವಾ ಮತೀಯವಾದಿಗಳು ಇವತ್ತು ವಿಜೃಂಭಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ರೂವಾರಿಗಳಾಗಿರ್ತಕ್ಕಂಥ ಸಾಮಾಜಿಕದ ಹಿನ್ನೆಲೆಯಲ್ಲಿ ಒಂದು ಕಡೆ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿಯನ್ನ ಮತ್ತೊಂದು ಕಡೆ ಕನಕದಾಸರ ಪುತ್ಥಳಿಯನ್ನ ಹಾಕಿ ವಿಧಾನಸೌಧ ಇರುವವರಿಗೂ ಎಲ್ಲಿಯವರೆಗೂ ವಿಧಾನಸೌಧ ಇರುತ್ತೆ ಅಥವಾ ಸೂರ್ಯಚಂದ್ರರು ಇರುವವರೆಗೂ ಈ ದಾಸಶ್ರೇಷ್ಠ ಕನಕದಾಸರನ್ನ ಮತ್ತು ವಾಲ್ಮೀಕಿಯ ಪುತ್ಥಳಿಯನ್ನು ಹಾಕಿದ್ದಾರೆ. ಕನಕದಾಸರು ಒಂದು ಮಾತನ್ನು ಹೇಳ್ತಾರೆ, ಕುಲ ಕುಲವೆಂದು ಒಡೆದಾಡಿದರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತೇಳಿ. ನಾನು ಇಷ್ಟೇ ಹೇಳ್ತೇನೆ, ಸಮಾಜದಲ್ಲಿ ಇವತ್ತು ಸಾಮರಸ್ಯವನ್ನು ಕಾಣ್ತಕ್ಕಂಥ ದೃಷ್ಟಿಯಿಂದ ಸಮಾಜದ ಎಲ್ಲ ವರ್ಗಗಳನ್ನು ಸಮತೋಲವಾಗಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯತಕ್ಕಂಥ ಕೆಲಸ ಇವತ್ತೇನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಬಹುಶಃ ಸಿದ್ದರಾಮಯ್ಯನವರ
ಕೈಯನ್ನು ಬಲಪಡಿಸತಕ್ಕಂಥ ಅದರ ಮೂಲಕ ಈ ರಾಜ್ಯದಲ್ಲಿ ಎಲ್ಲ ಜನಾಂಗಗಳ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಕಾಣತಕ್ಕಂಥದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದೇ ಬಹುಶಃ ಕನಕದಾಸರಿಗೆ, ಮಹರ್ಷಿ ವಾಲ್ಮೀಕಿಗೆ ಮತ್ತು ಇನ್ನಿತರಿಗೆ ಗೌರವ ತೋರ್ತಕ್ಕಂಥದ್ದು. ಆ ದಿಕ್ಕಿನಲ್ಲಿ ರಾಜ್ಯದ ಜನ ಚಿಂತನೆ ಮಾಡಿ ಸಹಕಾರವನ್ನು ನೀಡಲಿ ಅಂತ ಆಶಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ ಮಾತೆ. ಮಾನ್ಯ ಶ್ರೀ ವಿ ಎಸ್ ಉಗ್ರಪ್ಪ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ವೇಮಾನಂದ ಪೀಠದ ಅಧ್ಯಕ್ಷರಾಗಿರುವಂಥ ಶ್ರೀ 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 ವೇಮಾನಂದ ಮಹಾಸ್ವಾಮೀಜಿಯವರು ಒಂದೆರಡು ಮಾತುಗಳಲ್ಲಿ ಆಶೀರ್ವಚನವನ್ನು ನೀಡಬೇಕು ಅಂತ. ಓಂ ಶ್ರೀ ಗುರು ಪರಬ್ರಹ್ಮಣೇ ನಮಃ. ಶಿವಶರಣ್ಯ ಹೇಮರೆಡ್ಡಿ ಮಲ್ಲಮ್ಮನನ್ನು, ಮಹಾಯೋಗಿ ವೇಮನರನ್ನು ಸ್ಮರಿಸಿಕೊಳ್ಳುತ್ತಾ ಈ ಪವಿತ್ರ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡುತ್ತಿರುವಂತಹ ಪರಮ ಪೂಜ್ಯರು ಆತ್ಮೀಯರಾಗಿರುವಂತಹ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ಪಾದಗಳಿಗೆ ಶ್ರೇಷ್ಠಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಸಮಾನ ನ್ಯಾಯವನ್ನು ಎಲ್ಲರಿಗೆ ದೊರೆಸಿಕೊಟ್ಟು 5 ವರ್ಷ ತುಂಬ ಅಚ್ಚುಕಟ್ಟಾಗಿ ರಾಜ್ಯವನ್ನು ಆಳಿದಂತಹ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ನಮ್ಮ ಸಮಾಜದ ನಾಯಕರು, ಅಪರೂಪದ ರಾಜಕಾರಣಿ, ಕರ್ನಾಟಕದ ಗೃಹಮಂತ್ರಿಗಳು, ಸಹಜ ಬದುಕಿಗೆ ಹೆಸರಾದಂಥವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಲ್ಲಿ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು, ನಾಯಕರು, ಪ್ರಮುಖರಲ್ಲಿ, ತುಂಬ ಅಭಿಮಾನದಿಂದ ಭಾಗವಹಿಸಿದಂತಹ ಎಲ್ಲ ಜನರಲ್ಲಿ ಪ್ರತಿಯೊಬ್ಬರ ಹೆಸರು ಎಲ್ಲರಿಗೂ ಪ್ರಣಾಮಗಳು. ಇದೊಂದು ನಾವೆಲ್ಲರೂ ನಮ್ಮ ಸಮುದಾಯದ ಬಹಳ ದಿನದ ಬೇಡಿಕೆ ಆಗಿತ್ತು. ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳು, ಒಂದು ರಾಜ್ಯದ ಗವರ್ನರ್ಗಳು, ಕೈಗಾರಿಕಾ ಮಂತ್ರಿಗಳಾಗಿ ಹಲವಾರು ಕಾಮಗಾರಿಗಳನ್ನು ಕರ್ನಾಟಕ ತಂದಂತಹ ಮೊದಲ ಮುಖ್ಯಮಂತ್ರಿ ಚೆಂಗಲ್ ರಾಯರೆಡ್ಡಿ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದು ಬಹಳ ದಿನದ ಬೇಡಿಕೆ ಆಗಿತ್ತು. ಈ ವಿಧಾನಸೌಧವಾದ ನಿರ್ಮಾಣಕರ್ತೃನೂ ಹೌದು. ಆ ದಿಶೆಯಲ್ಲಿ ಇವತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರು ಪ್ರಯತ್ನದಿಂದ ಸಿ ಎಂ ಅವರು ಮನಸ್ಸು ಮಾಡಿ ಈ ಮೂರ್ತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಇವತ್ತು ನಾವೆಲ್ಲ ತುಂಬ ಅಭಿಮಾನದಿಂದ ಜೋರಾಗಿ ಚಪ್ಪಾಳೆ ಹೊಡೆದು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಇನ್ನೊಂದು, ನಾನು ನಮ್ಮ ಕನಕದಾಸರು ಮತ್ತು ಈ ಕೇಸರಿ ರೆಡ್ಡಿ ಅವರ ಮೂರ್ತಿಗಳು ಒಂದೇ ದಿನ ಅನಾವರಣ ಆಗುವುದು ಒಂದು ಅಪರೂಪದ ಸಂಗತಿ. ನಾವೆಲ್ಲರೂ ನೆನಪಿಟ್ಕೊಳ್ಳೋದು ದಿನ ಇದು. ಆ ದಿಶೆಯಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೂ ಮತ್ತು ಸಿ ಎಂಗೂ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದನೆ ಸಲ್ಲಿಸಿ ಎಲ್ರಿಗೂ ಮಂಗಳ ಆಗಲಿ. ಶ್ರೀ 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 ವೇಮಾನಂದ ಮಹಾಸ್ವಾಮೀಜಿಯವರಿಗೆ ಅವರ ಆಶೀರ್ವಚನಕ್ಕಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅತ್ಯಂತ ಗೌರವದಿಂದ ಅರ್ಪಿಸ್ತಾ, ಹೌದು ತಾವೆಲ್ಲ ಕಾಯ್ತಾ ಇದ್ದೀರಾ, ಈ ಒಂದು ನುಡಿದಂತೆ ನಡೆದ ಸರ್ಕಾರದ ಸಾರಥಿ, ಈ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನು ಕೇಳೋದಕ್ಕೆ. ಅದಕ್ಕೆ ಮೊದಲು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅತ್ಯಂತ ಸುಕ್ಷೇತ್ರ ಕಾಗಿನೆಲೆ ಕನಕ ಗುರುಪೀಠದ ಜಗದ್ಗುರು ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಇದೀಗ ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಚನವನ್ನು ನೀಡಲಿದ್ದಾರೆ. ಶ್ರೀ ಗುರು ರೇವಣಸಿದ್ದೇಶ್ವರ ಸಮಾರಂಭ, ಬೀರಲಿಂಗೇಶ್ವರ ಮಧ್ಯಮ, ಕನಕದಾಸ ಪರ್ಯಂತ ಒಂದೇ ಗುರು ಪರಂಪರ. ಪ್ರಥಮವಾಗಿ ಜಗದಾದಿ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರಲ್ಲಿ, ಕುಲದೇವರಾದ ಬೀರಲಿಂಗೇಶ್ವರರಲ್ಲಿ, ದಾಸಶ್ರೇಷ್ಠರಾದ ಶ್ರೀ ಭಕ್ತ ಕನಕದಾಸರ ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸಂತ ಕನಕದಾಸರ ಕಂಚಿನ ಪುತ್ಥಳಿ ಮತ್ತು ಕೆ ಸಿ ರೆಡ್ಡಿಯವರ ಪ್ರತಿಮೆಯ ಅನಾವರಣ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ವೇಮನಾನಂದಪುರಿ ಮಹಾಸ್ವಾಮೀಜಿಯವರಲ್ಲಿ ಅಭಿವಂದಿಸಿ 2 ಪುತ್ಥಳಿಯನ್ನು ತುಂಬು ಹೃದಯದಿಂದ ಲೋಕಾರ್ಪಣೆಯನ್ನು ಮಾಡಿದಂತಹ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರುಪೀಠದ ಧರ್ಮದರ್ಶಿಗಳು,
ಈ ನಾಡಿನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಆತ್ಮೀಯ ಬಂಧುಗಳೇ, ಬೆಂಗಳೂರಿನಲ್ಲಿ ವಿಧಾನಸೌಧದ ಆವರಣದಲ್ಲಿ ಇವತ್ತು ಸಂತ ಕನಕದಾಸರ ಪ್ರತಿಮೆಯನ್ನು ಇವತ್ತು ಲೋಕಾರ್ಪಣೆ ಆಗಿದೆ. ಬಹುಶಃ ಈ ಘನ ಸರ್ಕಾರಕ್ಕೆ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಪರವಾಗಿ, ಅಖಂಡ ಭಾರತ ಕುರುಬ ಸಮುದಾಯದ ಪರವಾಗಿ ಈ ಘನ ಸರ್ಕಾರವನ್ನು ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು. ಇವತ್ತು ಕನಕದಾಸರ ಪುತ್ಥಳಿ ಇಲ್ಲಿ ಅನಾವರಣ ಆಗಿದೆ. ಬಹುಶಃ 16ನೇ ಶತಮಾನದಲ್ಲಿ ಅವರಿಗೆ ಕೊಟ್ಟಂತಹ ಕಷ್ಟಗಳು ಭಾಳಷ್ಟು ಅನ್ನುವಂಥದ್ದು ಕೂಡ ನಾವು ವೇದಿಕೆಯಲ್ಲಿ ಹಂಚ್ಕೋಬೇಕಾಗುತ್ತೆ. ಹಾಗೆ ಒಂದು ಕವನದ ಮೂಲಕ ಒಂದು ಮಾತನ್ನು ಹೇಳ್ತೇನೆ. ಕನಕನಿಗೆ ಕೃಷ್ಣನ ನೋಡುವ ತವಕ, ಕನಕನಿಗೆ ಕೃಷ್ಣನ ನೋಡುವ ತವಕ, ಕನಕ ಹೋದ ಉಡುಪಿಯ ತನಕ, ಕನಕ ಹೋದ ಉಡುಪಿಯ ತನಕ. ಮಡಿವಂತರು ಮಾಡಿದರು ಹಡ್ಡಿ ಆತಂಕ, ಮಡಿವಂತರು ಮಾಡಿದರು ಹಡ್ಡಿ ಆತಂಕ, ಆದರೂ ಎದೆಗುಂದಲಿಲ್ಲ ನಮ್ಮ ಕನಕ, ಆದರೂ ಎದೆಗುಂದಲಿಲ್ಲ ನಮ್ಮ ಕನಕ. ಭಕ್ತಿಯಿಂದ ಆರಾಧಿಸಿದ ಕೃಷ್ಣ ತಿರುಗುವ ತನಕ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕಾಗುತ್ತೆ. ಬಂಧುಗಳೇ, ಒಂದು ಮಾತನ್ನು ನಾವು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪನೆಗೊಂಡಂತಹ ಶ್ರೀಕೃಷ್ಣ ಪಶ್ಚಿಮಾಭಿಮುಖವಾಗಿ ಒಬ್ಬ ವ್ಯಕ್ತಿ ತಿರುಗಿಸ್ತಾನ ಅಂತಂದರೆ ಆ ವ್ಯಕ್ತಿಯಲ್ಲಿ ಎಂತಹ ದೈವಿ ಶಕ್ತಿ ಇತ್ತು, ಎಂತಹ ತಾಕತ್ತಿತ್ತು ಅನ್ನುವಂಥದ್ದಕ್ಕೆ ಉಡುಪಿಯಲ್ಲಿರ್ತಕ್ಕಂತಹ ಕನಕನ ಕಿಂಡಿಯೇ ಸಾಕ್ಷಿ ಅನ್ನುವಂಥದ್ದನ್ನು ನಾವು ಬಹಳಷ್ಟು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಅನ್ನುವಂಥದ್ದು. ಬಹುಶಃ ಕನಕದಾಸರು 16ನೇ ಶತಮಾನದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ಕೊಂಡಂತಹ ವ್ಯಕ್ತಿ. ಅವರ ವ್ಯಕ್ತಿತ್ವವನ್ನು ಬಹುಶಃ ವ್ಯಾಸರಾಯರು ಕಂಡುಕೊಂಡಿದ್ದರು. ಆ ವ್ಯಾಸಕೂಟದಲ್ಲಿ ತನ್ನ ಪ್ರತಿಭೆಯನ್ನು ಛಾಪ ಮೂಡಿಸಿ ಒಂದು ಮಾತನ್ನು, ಒಂದು ಬಿರುದನ್ನು ಅವರು ತಗೊಂಡಿದ್ದರು. ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ವ್ಯವಸ್ಥಿತವಾದಂಥ ಉತ್ತರ ಕನಕದಾಸರು ಕೊಡ್ತಾ ಇದ್ದರು. ಆಗ ವ್ಯಾಸರಾಯರು ಆ ಎಲ್ಲ ಬುದ್ಧಿವಂತ ಜನಗಳಿಗೆ ಒಂದು ಮಾತನ್ನು ಹೇಳ್ತಾ ಇದ್ರು. ಏ ಮೂಢಾತ್ಮರೇ, ಕನಕನನ್ನು ಕೆಣಕಬೇಡಿ, ಕೆಣಕಿ ತಿಣುಕಬೇಡಿ ಅನ್ನುವಂತಹ ಮಾತನ್ನು ಹೇಳುವಂತಹ ಮಾತು. ಯಾವ ರೀತಿಯಾಗಿ ಅವರನ್ನು ಕೆಣಕ್ತಾ ಇದ್ರು ಅಂತಂದರೆ, ಕನಕದಾಸರನ್ನು ಲೇ ಒಬ್ಬ ಕುರುಬ, ಒಬ್ಬ ಶೋಷಿತ ಸಮುದಾಯದಲ್ಲಿರ್ತಕ್ಕಂತಹ ವ್ಯಕ್ತಿ ಈ ವ್ಯಾಸಕೂಟದಲ್ಲಿ ತನ್ನದೇ ಆದಂತಹ ವಿದ್ವತ್ತನ್ನು ಪ್ರದರ್ಶಿತನಲ್ಲ, ನಮಗಿಲ್ಲಿ ಮೂರ್ಖಾಸಿನ ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ಆತಂಕಗಳು ಅವರಿಗಿತ್ತು. ಅಂತಹ ಸಂದರ್ಭದಲ್ಲಿ, ವ್ಯಾಸಕೂಟದಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಕನಕದಾಸರನ್ನು ಒಂದು 4-5 ಜನ ಬುದ್ಧಿವಂತರು ಅಡ್ಡ ಹಾಕ್ತಾರೆ. ಏಯ್, ನಿಂತ್ಕೋ ಅಲ್ಲಿ. ಬಹುಶಃ ನಾವು ಇದನ್ನು ಕನಕನ ಮುಂಡಿಗೆಗಳು ಅಂತಂದು ವಿಂಗಡಿಸ್ತೇವೆ ಇದಕ್ಕೆ. ಹಾಯ್, ನಿಂತ್ಕೋ ಅಂತಂದೇಳಿ ನಾವು ಹಾಡು ಭಾಷೆಯಲ್ಲಿ, ಹಳ್ಳಿ ಭಾಷೆಯಲ್ಲಿ ಎಮ್ಮೆ ಕರು ಹಾಕ್ತು ಅನ್ನುವಂಥದಕ್ಕೆ ಹಳ್ಳಿ ಭಾಷೆಯಲ್ಲಿ ಏನು ಹೇಳ್ತೀವಿ ಅಂತಂದರೆ ಎಮ್ಮೆ ಈತು ಅಂತಾರ. ಎಮ್ಮೆ ಈತು. ಆ ಕನಕದಾಸ ವ್ಯಾಸಕೂಟದಿಂದ ಹೊರಗಡೆ ಬಂದಾಗ ನಿಲ್ಲಿಸಿ ಆ ಪಟಬದ್ಧ ಶಕ್ತಿಗಳು ಕನಕದಾಸನ ಪ್ರಶ್ನೆ ಮಾಡ್ತಾರೆ. ಏ, ನಿಂತ್ಕೋ ಇಲ್ಲಿ. ವ್ಯಾಸಕೂಟದಲ್ಲಿ ನಿಂದೇ ಆದಂತಹ ಪ್ರತಿಮೆಯನ್ನು ಮಾಡ್ತಾ ಇದೆಯಾ? ನಮಗೆ ಒಂದು ಆನ್ಸರ್ ಕೊಟ್ಟೋಗ್ಬೇಕು, ಒಂದು ಉತ್ತರವನ್ನು ಕೊಟ್ಟೋಗ್ಬೇಕು ಅಂತಂದು ಹೇಳ್ತಾರೆ. ಏನು ಉತ್ತರ ಕೊಡಬೇಕು? ಹೆಮ್ಮೆ ಈತು ಅನ್ನುವಂಥದ್ದನ್ನು ಸಾಹಿತ್ಯದಲ್ಲಿ ಹೇಳೋಗು ಅಂತಾರವರು. ಸಾಹಿತ್ಯದಲ್ಲಿ ಹೇಳೋಗು ಅಷ್ಟೇ ತಾನೇ. ಬಹುಶಃ ನಮ್ಮಂಥವ್ರಿಗೆ ಏನಾದರೂ ಕೇಳಿದ್ರೆ ಬೀಸ್ ಕಪಾಳ ಕೊಡ್ದು ಬಿಡ್ತಿದ್ವಿ ನಾವು. ಬಹುಶಃ ಅಂಥ ತಾಕತ್ತಿತ್ತು, ಅಷ್ಟು ಶಕ್ತಿ ಇತ್ತು. ಅಷ್ಟೇ ತಾನೇ, ಎಮ್ಮೆ ಈತು, ಎಮ್ಮೆ ಕರು ಆಗ್ತು. ಇದನ್ನು ಸಾಹಿತ್ಯದಲ್ಲಿ ಹೇಳ್ಬೇಕು ತಾನೇ, ತಗೋ ಅಂತಂದೇಳಿ ಅವ್ರು ಹೇಳ್ತಾರೆ. ವಿರಾಟ ನಗರದ ಹರಸನ, ವಿರಾಟ ನಗರದ ಹರಸನ,
ಅರಸಿಯ ಅನುಜನ ಕತ್ತಲೆಯಲ್ಲಿ ಗುದ್ದಿದವನ ಅಗ್ರಜನ ಪಿತನ ವಾಹನದ ಹೆಂಡತಿಗೆ ಹೆರಿಗೆಯಾಯಿತೀಗ ಅಂತಾರವ್ರು. ಹೆರಿಗೆಯಾಯಿತೀಗ ಕೇಕೆ ಹೊಡೆದ್ರೆ ಚಪ್ಪಾಳಿ ಹೊಡೆದ್ರೆ ಅರ್ಥ ಆಯ್ತು ನಿಮಗೆ? ಅರ್ಥ ಆಗಲಿಲ್ಲ. ವಿರಾಟ ನಗರದ ಅರಸನ ಅಂದರೆ ವಿರಾಟ ರಾಜ, ಅರಸಿಯ ಅನುಜನ ಅಂತಂದರೆ ವಿರಾಟ ರಾಜನ ಹೆಂಡತಿ ಸುದೀಕ್ಷಿಣಿ. ಅರಸಿಯ ಅನುಜನ ಅಂದರೆ ಸುದೀಕ್ಷಿಣಿಯ ತಮ್ಮ ಕೀಚಕ. ಕತ್ತಲೆಯಲ್ಲಿ ಗುದ್ದಿದವನ ಅಂತಂದರೆ ಆ ಕೀಚಕನನ್ನು ಕತ್ತಲೆಯಲ್ಲಿ ಗುದ್ದಿದವನು ಭೀಮ. ಅಗ್ರಜನ ಪಿತನ ಅಂತಂದರೆ ಆ ಭೀಮನ ಅಣ್ಣ ಧರ್ಮರಾಯ, ಧರ್ಮರಾಯನ ತಂದೆ ಯಮಧರ್ಮ, ಯಮಧರ್ಮನ ವಾಹನ ಕ್ವಾಣ, ಕ್ವಾಣನ ಹೆಂಡತಿಗೆ ಹೆರಿಗೆಯಾಯಿತೀಗ ಎಮ್ಮೀತು ಹೋಗಯ ಅಂತಂದು ಹೇಳಿದರು. ಇಂತಹ ಅದ್ಭುತವಾದಂತಹ ಕನಕದಾಸರು ತನ್ನದೇ ಆದಂಥ ಶಕ್ತಿಯನ್ನು ಇಟ್ಕೊಂಡಿದ್ರು. ಇವತ್ತು ಉಡುಪಿ, ಕಾಗಿನೆಲೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಕನಕದಾಸರು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಇವತ್ತು ಕರ್ನಾಟಕ ಬೆಂಗಳೂರು ರಾಜಧಾನಿಯಲ್ಲಿ ವಿಧಾನಸೌಧ ಹತ್ರ ಬಂದಿದ್ದಾರೆ. ವಿಧಾನಸೌಧ ಬಳಿ ಬಂದು ನಿಂತ್ಕೊಂಡಿದ್ದಾರೆ. ಬಹುಶಃ ವೇದಿಕೆ ಮೇಲಿರ್ತಕ್ಕಂಥ ಯಾವುದೇ ರಾಜಕಾರಣಿಗಳು ಅನ್ಯತಾ ಭಾವಿಸಬಾರ್ದು. ಅವ್ರದ್ದೊಂದು ಕೀರ್ತನೆ ಒಂದು ನನಗೆ ನೆನಪಾಗುತ್ತೆ. ಬಹುಶಃ ಇದುವರೆಗೂ ಈ ರಾಜಕೀಯದಲ್ಲಿ ವಿಧಾನಸೌಧದಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಕೆಲಸ ಮಾಡಿದರೂ ಗೊತ್ತಿಲ್ಲ. ಇವತ್ತು ಕನಕದಾಸರು ನಿಂತು ಒಂದು ಸಂದೇಶವನ್ನು ಮಾಡ್ತಾ ಇದ್ದಾರೆ. ಡೊಂಕು ಬಾಲದ ನಾಯಕರೇ, ನೀವೇನೂಟವ ಮಾಡಿದಿರಿ? ಇದನ್ನು ಅರ್ಥ ಮಾಡ್ಕೋಬೇಕು. ಇನ್ಮೇಲೆ ಈ ವಿಧಾನಸೌಧದಲ್ಲಿ ಕೆಲಸವನ್ನು ಮಾಡುವಂತಹ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕನಕದಾಸರ ಸಂದೇಶವನ್ನು ಮೈಗೂಡಿಸಿಕೊಂಡು ಈ ನಾಡಿಗೆ ವ್ಯವಸ್ಥಿತವಾದಂತಹ ಅದೇ ಕೆಲಸವನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕಾದೀತು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು. ಇವತ್ತು ನಾಡಿನಲ್ಲಿ ವ್ಯವಸ್ಥಿತವಾದಂತಹ ಸರ್ಕಾರವನ್ನು ಆಚರಣೆಯನ್ನು ಮಾಡಿ ಎಲ್ಲ ಕಾಮಗಾರಿಯ ಅನುಷ್ಠಾನಕ್ಕೆ ತಂದು ಶೋಷಿತ ಸಮುದಾಯಕ್ಕೆ ಜನಪರ ಕಲ್ಯಾಣ ಕೆಲಸಗಳನ್ನು ನೀಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ನೇತೃತ್ವದಲ್ಲಿ ಕನಕದಾಸರು ಲೋಕಾರ್ಪಣೆ ಆಗಿರ್ತಕ್ಕಂಥದ್ದು ನಮಗೆ ಭಾಳಷ್ಟು ಖುಷಿ ತಂದಿದೆ ಅನ್ನುವಂಥದ್ದು. ಬಹುಶಃ ಸಿದ್ದರಾಮಯ್ಯನವರ ಸಚಿವ ಸಂಪುಟ ನಾವು 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ನಾವು ನೋಡಿದ್ವಿ. ಬಹುಶಃ ಆ 2ನೇ ಅನುಭವ ಮಂಟಪನೇ ಸನ್ಮಾನ್ಯ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಅನ್ನುವಂಥದ್ದು ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅನ್ನುವಂಥದ್ದು. ಇವತ್ತು ಈ ಎಲ್ಲ ಕೆಲಸವನ್ನು ಸನ್ಮಾನ್ಯ ಎಚ್ ಎಂ ರೇವಣ್ಣವರು ಮತ್ತು ಉಗ್ರಪ್ಪನವರು ಇವರೆಲ್ಲ ನೇತೃತ್ವದಲ್ಲಿ ಕೆ ಸಿ ರೆಡ್ಡಿ ಅವರದ ಮತ್ತು ಕನಕದಾಸರ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಇವರೆಲ್ಲರೂ ಕೂಡ ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಇವರು ನಾಡಿನಲ್ಲಿ ಸಾಕಷ್ಟು ಪ್ರವಾಸವನ್ನು ಮಾಡಿದ್ದಾರೆ. ಎಲ್ಲ ಕಡೆ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವೇದಿಕೆಯಲ್ಲಿ ಅವರ ಅಭಿಮಾನಿಗಳು ತನ್ನದೇ ಆದಂಥ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಅವರು ಒಬ್ಬೊಬ್ಬರು ಗದೆ ಕೊಟ್ಟಿದ್ದಾರೆ, ಒಬ್ಬೊಬ್ಬರು ಕತ್ತಿ ಕೊಟ್ಟಿದ್ದಾರೆ, ಒಬ್ಬರು ಖಡ್ಗ ಕೊಟ್ಟಿದ್ದಾರೆ, ಇನ್ನೊಬ್ಬರು ಯಾವುದೋ ಮೂರ್ತಿಗಳನ್ನು ಕೊಟ್ಟಿದ್ದಾರೆ. ಯಾವುದ್ಯಾವುದೋ ತಮ್ಮದೇ ಆದಂಥ ನಿಟ್ಟಿನಲ್ಲಿ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಕಾಗಿನೆಲೆ ಮಹಾಸಂಸ್ಥೆಯಿಂದ ಕನಕ ಗುರುಪೀಠದಿಂದ ನಾವೊಂದು ಅವರಿಗೆ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಿದ್ದೀವಿ. ಬಹುಶಃ ಇದನ್ನು ಯಾವ ರೀತಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಮುಂದೆ ಒಂದು ಮಹಾಯುದ್ಧ ಪ್ರಾರಂಭ ಆಗುತ್ತೆ. ನಾವು ಅವರಿಗೆ ಗದೆಯನ್ನು ಕೊಡ್ತಾ ಇಲ್ಲ, ಖಡ್ಗವನ್ನು ಕೊಡ್ತಾ ಇಲ್ಲ. ಶ್ರೀಕೃಷ್ಣ ಬಾರಿಸಿದಂತಹ ಪಾಂಚಜನ್ಯವನ್ನು ಕನಕ ಗುರು ಪೀಠದಿಂದ ಅವರಿಗೆ ಡೊನೇಟ್ ಮಾಡ್ತಾ ಇದ್ದೀವಿ. ಆ ಪಾಂಚಜನ್ಯವನ್ನು ಹೂದಿ ಮುಂದಿನ ಯುದ್ಧದಲ್ಲಿ ಜಯಶೀಲರಾಗಲಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂತಹ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕನಕದಾಸರ ವೈಚಾರಿಕತೆಯ ಹಿರಿಮೆಯನ್ನು ಎತ್ತಿ ಹಿಡಿದಂಥ ಜಗದ್ಗುರು ಶ್ರೀ 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 ನಿರಂಜನಾನಂದ ಮಹಾಪುರಿ ಮಹಾಸ್ವಾಮಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಪಾಂಚಜನ್ಯವನ್ನು ನೀಡ್ತಾ ಇದೆ ಮಹಾಪೀಠ.
ಸಂದೇಶ ಕುರುಬರ ಸಂಘ ಅತ್ಯಂತ ಗೌರವದಿಂದ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನ ಗೌರವವನ್ನು ಸಲ್ಲಿಸ್ತಾ ಇದೆ. ಧರ್ಮಕ್ಕಾಗಿ ಶ್ರೀಕೃಷ್ಣ ಪಾಂಚಜನ್ಯವನ್ನು ಮೊಳಗಿದ ರೀತಿಯಲ್ಲೇ ಈ ನಾಡಿನ ಅಭಿವೃದ್ಧಿಯನ್ನು ಎತ್ತಿ ಹಿಡಿಯೋದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಂಕೇತಿಕವಾಗಿ ಈ ಒಂದು ಪಾಂಚಜನ್ಯವನ್ನು ನೀಡಿ ಅಭಿನಂದಿಸಿದೆ ಮಹಾಪೀಠ. ಧಾರವಾಡ ರೆಡ್ಡಿ ಸಂಘದ ವತಿಯಿಂದ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿರುವಂಥ ಮುಖ್ಯಮಂತ್ರಿಗಳ ಅಭಿಮಾನಿಗಳು ಇವತ್ತು ಅವರು ಈ ನಾಡಿಗೆ ನೀಡಿರೋ ಅದ್ಭುತ ಕೊಡುಗೆಯ ಸಂದರ್ಭದಲ್ಲಿ ಗೌರವವನ್ನು, ಸನ್ಮಾನವನ್ನು, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಗಣ್ಯರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ, ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ, ಈ ಒಂದು ರಾಜ್ಯದ ಗೃಹ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅತ್ಯಂತ ಆತ್ಮೀಯವಾಗಿ ಗೌರವವನ್ನು ಸಲ್ಲಿಸ್ತಾ ಇದೆ. ಮಾನ್ಯ ಶ್ರೀ ಎಚ್ ಎಂ ರೇವಣ್ಣ ಅವರು, ಮಾನ್ಯ ಸಾರಿಗೆ ಸಚಿವರಾಗಿರುವಂಥವರು, ಅವರಿಗೂ ಕೂಡ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅತ್ಯಂತ ಗೌರವದಿಂದ ಅಭಿನಂದನಾ ಪೂರ್ವಕ ಸನ್ಮಾನವನ್ನು ಸಲ್ಲಿಸ್ತಾ ಇದೆ. ಆತ್ಮೀಯರೇ, ನಾವೆಲ್ಲ ಇದೀಗ ಕಾತರದಿಂದ ಕಾಯ್ತಾ ಇರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭಾಷಣ ಈ ಒಂದು ವಿಶೇಷ ಸಂದರ್ಭ. ಸಂತ ಶ್ರೇಷ್ಠ ಕನಕದಾಸರ ಮತ್ತು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಶ್ರೀ ಕ್ಯಾಸಂಬಳ್ಳಿ ಚೆಂಗಲರಾಯರೆಡ್ಡಿಯವರ ಪ್ರತಿಮೆಗಳ ಅನಾವರಣಗೊಂಡಿರುವಂಥ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕುರಿತು ಮಾತನಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತಾ ಇದ್ದೇವೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಕನಕ ಗುರುಪೀಠದ ಜಗದ್ಗುರುಗಳಾದಂಥ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ,
ಪ್ರೇಮಾನಂದ ಪೀಠದ ಪೂಜ್ಯರಾದಂಥ ಶ್ರೀ ವೇಮಾನಂದ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದಂಥ ಶ್ರೀ ಮರ್ತಿಬೇಗೌಡ್ರೆ, ಸಚಿವರಾದ ಎಚ್ ಎಂ ರೇವಣ್ಣವ್ರೆ, ಶ್ರೀ ರಾಮಲಿಂಗ ರೆಡ್ಡಿಯವರೆ, ಲೋಕಸಭಾ ಸದಸ್ಯರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪನವರೆ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಉಗ್ರಪ್ಪನವರೆ, ರಿಜ್ವಾನ್ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸಲೀಂ ಅಹಮದ್ ಅವರೇ, ಕುರುಬರ ಸಂಘದ ಅಧ್ಯಕ್ಷರೇ, ಇತರ ಎಲ್ಲ ಪದಾಧಿಕಾರಿಗಳೇ, ರೆಡ್ಡಿ ಸಮುದಾಯದ ಎಲ್ಲ ಬಂಧುಗಳೇ, ಕೇಶಿರೆಡ್ಡಿ ಕುಟುಂಬದ ಸದಸ್ಯರುಗಳೇ, ಇಲ್ಲಿ ಇಷ್ಟೊಂದು ಉತ್ಸಾಹದಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇದು ಒಂದು ಐತಿಹಾಸಿಕವಾದಂಥ ದಿನ. ಬಹಳ ದಿನಗಳಿಂದ ಶಕ್ತಿ ಕೇಂದ್ರ ವಿಧಾನಸೌಧದ ಆವರಣದಲ್ಲಿ ದಾಸಶ್ರೇಷ್ಠ ಸಂತ ಕವಿ ದಾರ್ಶನಿಕ ಕವಿ ಕೂಡ ಅವರ ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂತಕ್ಕಂಥದ್ದು ಜನರ ಬಯಕೆಯಾಗಿತ್ತು. ಕೆಲವು ತಿಂಗಳ ಹಿಂದೆ ಮಹಾಕಾವ್ಯ ರಾಮಾಯಣವನ್ನು ಬರೆದಂಥ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದು. ಆ ಪುತ್ಥಳಿ ಅನಾವರಣ ಆದಮೇಲೆ ಕನಕದಾಸರ ಪುತ್ಥಳಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಆಗಬೇಕು ಅಂತೇಳಿ ಜಾಗ ಗುರುತಚ್ಚಿದವರು, ಮತ್ತು ಕನಕದಾಸರ ಪುತ್ಥಳಿ ಯಾವ ಜಾಗದಲ್ಲಿ ಆಗಬೇಕು ಅಂತೇಳಿ ಜಾಗ ಗುರುತಚ್ಚಿದವರು ಶ್ರೀಮಾನ್ ಉಗ್ರಪ್ಪ ಮತ್ತು ರೇವಣ್ಣವರು ಅಂತಕ್ಕಂಥದ್ದನ್ನು ಇವತ್ತು ನೆನೆಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವೆರಡೂ ಪ್ರತಿಭೆಗಳು ಆಗಲಿಕ್ಕೆ ಇವರಿಬ್ಬರ ಶ್ರಮ ಸಾಕಷ್ಟಿದೆ. ಅದಕ್ಕಾಗಿ ಅವರಿಬ್ಬರಿಗೂ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಎರಡು ಪ್ರತಿಮೆಗಳನ್ನು ಮಾಡಬೇಕು ಅಂತೇಳಿ ಪ್ರಸ್ತಾಪ ಮಾಡಿದ್ರು ಸರ್ಕಾರ, ಇದಕ್ಕೆ ಎಲ್ಲ ಸಹಾಯ ಬೆಂಬಲ ಕೊಡಬೇಕು ಅಂತೇಳಿ. ನಾನು ನೀವು ಮುಂದುವರಿದ್ರಿ, ನಾನು ಎಲ್ಲ ಸಹಾಯವನ್ನು ಬೆಂಬಲವನ್ನು ಕೊಡ್ತೇನೆ ಅಂತ ಹೇಳಿದೆ. ಹಾಗಾಗಿ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿನೂ ಕೂಡ
ರಾಜ್ಯದ ಶಕ್ತಿ ಕೇಂದ್ರದ ವಿಧಾನಸೌಧದ ಆವರಣದಲ್ಲಿ ಇವತ್ತು ಸ್ಥಾಪನೆಯಾಗಿದೆ. ದಾಸಶ್ರೇಷ್ಠ ಕನಕದಾಸರ ಪುತ್ಥಳಿಯು ಕೂಡ ಇದೇ ಆವರಣದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇವತ್ತು ಕನಕದಾಸರ ಪುತ್ಥಳಿ ಅನಾವರಣದ ಜೊತೆಗೆ ಸ್ವತಂತ್ರ ಭಾರತದ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಮುಖ್ಯಮಂತ್ರಿಯಾಗಿದ್ದಂಥ ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿ ಅವರ ಪ್ರತಿಮೆ ಭಾಳ ಹಿಂದೆಯೇ ಆಗಬೇಕಾಗಿತ್ತು. ಇವರು ಮೊದಲನೇ ಮುಖ್ಯಮಂತ್ರಿ ಆಗಿದ್ದಂಥವರು, ಈ ವಿಧಾನಸೌಧಕ್ಕೆ ಅಡಿಗಲ್ಲನ್ನು ಹಾಕಿದಂಥವರು. ಅದೇನೋ ಕಾರಣಗಳಿಂದ ಅದು ಆಗಿರಲಿಲ್ಲ. ಅವರ ಮೊಮ್ಮಗನ ಪತ್ನಿ ಏನಮ್ಮ ನಿಮ್ಮ ಹೆಸರು? ವಸಂತ ಕವಿತಾ. ಎರಡು ಹೆಸರಿದ್ದಾವ? ವಸಂತ ಕವಿತಾ ಅವರು ನನಗೆ ಅನೇಕ ಸಾರಿ ಭೇಟಿ ಮಾಡಿದರು. ನೀವು ಬೇರೆ ಬೇರೆ ಮುಖ್ಯಮಂತ್ರಿಗಳದೆಲ್ಲ ಹಾಕಿದ್ದೀರಿ, ಮೊದಲನೇ ಮುಖ್ಯಮಂತ್ರಿದು ಹಾಕಿಲ್ಲ ಅಂಥೇಳಿ ಒತ್ತಾಯ ಮಾಡ್ತಾಯಿದ್ರು ನನಗೆ. ನಾನು ಹಾಕೋಣಮ್ಮ, ಸ್ವಲ್ಪ ಕಾನೂನ ತೊಡಕಿದೆ, ಅದನ್ನೆಲ್ಲ ಸರಿಪಡಿಸ್ಕೊಂಡು ಮಾಡೋಣ ಅಂತ ಹೇಳಿದ್ದೆ ನಾನು. ಆಮೇಲೆ ಕೆ ಎಚ್ ಮುನಿಯಪ್ಪನವರು ಕೂಡ, ರಾಮಲಿಂಗರೆಡ್ಡಿಯವರು, ಇವರೆಲ್ಲರೂ ಕೂಡ ಒತ್ತಾಯ ಮಾಡಿದರು. ಇವತ್ತು ಆ ಪುತ್ಥಳಿಯನ್ನು ಕೂಡ ಸ್ಥಾಪನೆ ಮಾಡಿ ಅದನ್ನು ಅನಾವರಣ ಮಾಡಿದ್ದೇವೆ. ಬಹುಶಃ ಅವರೆಲ್ಲ ಕುಟುಂಬದ ವರ್ಗದವರು ಕೂಡ ಒಂದ್ಸಾರಿ ಸಿಕ್ಕಿದ್ರು ನನಗೆ, ಬಂದಿದ್ರು, ಅವರು ಕೂಡ ಒತ್ತಾಯ ಮಾಡಿದರು. ಇದು ಅವರು ಒತ್ತಾಯ ಮಾಡಿದ್ರು ಅದಕ್ಕೋಸ್ಕರ ಹಾಕಿದ್ದೀವಿ ಅನ್ನೋದಲ್ಲ. ಅವರು ಈ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಸ್ವಾತಂತ್ರ್ಯ ಬಂದ ಮೇಲೆ. ಈ ನಾಡಿಗೆ, ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯಾಗಿ, ಕೇಂದ್ರದ ಮಂತ್ರಿಯಾಗಿ, ಜೊತೆಗೆ ರಾಜ್ಯಪಾಲರಾಗಿ, ಮಧ್ಯಪ್ರದೇಶದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ದೇಶ ಸೇವೆಯನ್ನು ಮಾಡಿದ್ದಾರೆ. ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥವ್ರು, 3 ಬಾರಿ ಜೈಲು ವಾಸವನ್ನು ಅನುಭವಿಸಿರ್ತಕ್ಕಂಥವ್ರು. ಇವತ್ತು ಬೆಂಗಳೂರಿನಲ್ಲಿ ಅನೇಕ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ಗಳೆಲ್ಲ ಬಂದಿದ್ದರೆ ನೆಹರೂರವ್ರ ಕಾಲ, ಅವೆಲ್ಲಕ್ಕೂ ಕೂಡ ಕೆ ಸಿ ರೆಡ್ಡಿಯವರು ಕಾರಣ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ. ಅಂಥ ವ್ಯಕ್ತಿಯ ಪುತ್ಥಳಿಯನ್ನು ಇವತ್ತು ಅನಾವರಣ ಮಾಡಿ ಅವ್ರಿಗೆ ಗೌರವ ಅಲ್ಲ, ಅವ್ರನ್ನ ಅನಾವರಣ ಮಾಡಿ ನಮಗೆ ಗೌರವ ತಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಕೆಂಗಲ್ ಹನುಮಂತಯ್ಯನವ್ರದ್ದಿದೆ, ನಿಜಲಿಂಗಪ್ಪನವ್ರದ್ದಿದೆ, ದೇವರಾಜ್ ಅರಸರವ್ರದ್ದಿದೆ. ಈಗ ಕೆ ಸಿ ರೆಡ್ಡಿಯವ್ರದ್ದು ಕೂಡ ಆ ಸಾಲಿನಲ್ಲಿ ಸೇರ್ಕೊಂಡಿದೆ. ಅವರೆಲ್ಲರೂ ಕೂಡ ಈ ನಾಡಿನ ಅಭಿವೃದ್ಧಿಗೆ, ಪ್ರಜಾಸತ್ತೆಯ ಬೆಳವಣಿಗೆಗೆ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು
ಅವರು ಸೇವೆಯನ್ನು ನಾವು ಅವ್ರ ಸೇವೆ ಮಾಡಿರ್ತಕ್ಕಂಥದ್ರಿಂದ ಸ್ಫೂರ್ತಿಯನ್ನು ಪಡೆದು ಈ ನಾಡಿಗೆ ಈ ಸಮಾಜಕ್ಕೆ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಭಾವಿಸ್ಕೊಂಡಿದ್ದೇನೆ. ಇದ್ರ ಜೊತೆಗೆ ರೆಡ್ಡಿ ಜನಾಂಗದವರು ಈಗ ಇಡೀ ರಾಜ್ಯದ ರೆಡ್ಡಿಗಳು ಬೇರೆ ಬೇರೆ ಭಾಗದಲ್ಲಿರೋರೆಲ್ಲ ಒಂದಾಗಿದ್ದಾರೆ. ಭಾಳ ಸಂತೋಷ. ನಾವೆಲ್ಲ ಜಾತಿ ಮತ ಧರ್ಮ ಎಲ್ಲ ಬಿಟ್ಬಿಟ್ಟು ಒಂದಾಗಬೇಕು, ಮನುಷ್ಯರಾಗಬೇಕು, ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು. ಅದನ್ನೇ ಬಸವಣ್ಣ ಹೇಳಿರೋದು, ಅದನ್ನೇ ಕನಕದಾಸರು ಹೇಳಿರೋದು, ಅದನ್ನೇ ಕುವೆಂಪು ಹೇಳಿರ್ತಕ್ಕಂಥದ್ದು. ನಾವೆಲ್ಲ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡು ಮನುಷ್ಯರಾಗ್ತಕ್ಕಂಥದ್ದು. ನಮ್ಮ ಸರ್ಕಾರ ರೆಡ್ಡಿ ಸಮುದಾಯದವರು ಏನೇನು ಒತ್ತಾಯಗಳು ಮಾಡಿದ್ದಾರೆ ಅವೆಲ್ಲನೂ ಕೂಡ ಮಾಡಿದ್ದೀವಿ. ಹೇಮರೆಡ್ಡಿ ಮಲ್ಲಪ್ಪನ ಮಲ್ಲಮ್ಮನ ಜಯಂತಿ ಮಾಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ. ಯೋಗಿ ವೇಮನ ಅವರ ಜಯಂತಿ ಮಾಡ್ತಾ ಇದ್ದೀವಿ. ಜೊತೆಗೆ ಹೊಸದಾಗಿ ಈಗ ಕಾರ್ಪೊರೇಷನಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ, ಸಿಲ್ಕ್ ಬೋರ್ಡ್ನಿಂದ ಹೆಬ್ಬಾಳ್ ಫ್ಲೈಓವರ್ ಇದೆಯಲ್ಲ ಅದಕ್ಕೆ ಕೆ ಸಿ ರೆಡ್ಡಿ ರೋಡ್ ಅಂತೇಳಿ ನಾಮಕರಣ ಮಾಡಲಿಕ್ಕೆ ಕೂಡ ತೀರ್ಮಾನ ಮಾಡಿದೆ, ಆದೇಶ ಆಗಿದೆ ಈಗ. ಸೊ ಹೀಗೆ ಕೆ ಸಿ ರೆಡ್ಡಿ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ, ಕಾರ್ಪೊರೇಷನ್ ಮಾಡಿದೆ. ಅದಕ್ಕೆ ರಾಮಲಿಂಗ್ ರೆಡ್ಡಿ ಅವರ ಒತ್ತಾಸೆ ಸ್ವಲ್ಪ ಕಾರಣ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೆ. ಇವತ್ತು ದೊಡ್ಡ ಪ್ರತಿಮೆ ಎಷ್ಟು, 16 ಅಡಿನಾ? 16 ಅಡಿ ಎತ್ತರದ ಪ್ರತಿಮೆ ಆಗಿದ್ದರೆ ಅದು ರಾಮಲಿಂಗ್ ರೆಡ್ಡಿ ಅವರದು ಪಾತ್ರ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಆಮೇಲೆ ಕೆ ಸಿ ರೆಡ್ಡಿ ಅವ್ರ ಸ್ಮಾರಕ ಕೂಡ ಮಾಡಲಿಕ್ಕೆ ನಾನು ಈಗಾಗಲೇ ಘೋಷಣೆ ಮಾಡಿ ಅದಕ್ಕೆ ಹಣನೂ ಕೂಡ 20 ಜಾಗನೂ ಕೊಟ್ಟಿದ್ದೀವಿ, ಹಣನೂ ಕೂಡ ಕೊಟ್ಟಿದ್ದೇನೆ. ಇವರೊಬ್ಬರದ್ದೆಲ್ಲ ಅನೇಕ ಜನ ಈ ಸಮಾಜಕ್ಕೆ ಸೇವೆ ಮಾಡಿದಂಥ ಅನೇಕ ಜನರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಇನ್ನು ಕನಕದಾಸರು 500 ವರ್ಷಗಳ ಹಿಂದೆ ಬದುಕಿದ್ದಂಥವ್ರು. ನಾನು ಕನಕದಾಸರು ಜಯಂತಿ 500ನೇ ಜಯಂತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾರಿಗೆ ಸಚಿವನಾಗಿದ್ದೆ. ಇವತ್ತೇನು ರೇವಣ್ಣ ಸಾರಿಗೆ ಸಚಿವನಾಗಿದ್ದಾರಲ್ಲ, ಆ ಇಲಾಖೆಯಲ್ಲಿದ್ದೆ. ನಮ್ಮ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಆಗ ಇದು ಬಂದಿತ್ತು. ಅದಕ್ಕಿಂತ ಮುಂಚಿತವಾಗಿ ಕನಕದಾಸ ಜಯಂತಿಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ಪದ್ಧತಿ ಇರಲಿಲ್ಲ. 500ನೇ ಜಯಂತಿ ಮಾಡಿದ ಮೇಲೆ ಎಲ್ಲ ಕಡೆ ಅದು 1988 ನವೆಂಬರ್ ತಿಂಗಳು 500ನೇ ಜಯಂತಿಯನ್ನು ಸರ್ಕಾರದ ವತಿಯಿಂದ ಮಾಡಿ ಇಡೀ ವರ್ಷ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡತಕ್ಕಂಥ ತೀರ್ಮಾನ ಮಾಡಿದ್ರು. ಅದು ಮಾಡಿದ ಮೇಲೆ ಇವತ್ತು ಪ್ರತಿ ವರ್ಷ ಕನಕದಾಸರ ಜಯಂತಿ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಕನಕದಾಸರ ವಂಶಕ್ಕೆ ಸೇರಿದಂಥ ಎಲ್ಲರೂ ಕೂಡ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ಕನಕದಾಸರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕೆ ಮೊದಲು ಎಲ್ಲೋ ಒಂದೊಂದು ಕಡೆ ನಡೀತಾ ಇತ್ತು ಏನೋ ಗೊತ್ತಿಲ್ಲ ನನಗೆ, ಭಾಳ ಕಡಿಮೆ. ಅದಾದಮೇಲೆ ಜಾಗೃತಿ ಪ್ರಾರಂಭ ಆಯಿತು. ಆಮೇಲೆ
ಕನಕ ಗುರುಪೀಠ ಕಟ್ಟಬೇಕು ಅಂತ ಪ್ರಾರಂಭ ಆದ್ದು ಕೂಡ 500ನೇ ಜಯಂತ್ಯೋತ್ಸವವನ್ನು ಮಾಡದ್ದೇ ಪ್ರೇರಣೆ ಅಂತಕ್ಕಂಥದ್ದನ್ನು ಇವತ್ತು ಅರ್ಥ ಮಾಡ್ಕೋಬೇಕು. ಈಗ ಕನಕದ ಗುರುಪೀಠರ ಸ್ಥಾಪನೆ ಆಗೂ ಕೂಡ 25 ವರ್ಷ ಆಗೋಯ್ತು. ಆ 25ನೇ ವರ್ಷ ಬೆಳ್ಳಿ ಹಬ್ಬನೂ ಕೂಡ ಆಚರಣೆ ಮಾಡಿದ್ದೀವಿ. ಇವತ್ತು ಕನಕದಾಸರ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದೀವಿ. ಕನಕದಾಸ ಹೆಸರಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಕಾಗಿನಲ್ಲಿ ಆಗಿದೆ. ಈಗ ಅದೊಂದು ರೀತಿ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಆಗ್ತಾ ಇದೆ. 1,000+ ಜನ ಭಕ್ತರು ಪ್ರವಾಸಿಗರು ಕಾಗಿನೆಲೆಗೆ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಕಾಗಿನೆಲೆಯೂ ಕೂಡ ಇವತ್ತು ಗುರುಪೀಠ ರಚನೆ ಆದಮೇಲೆ ಈ 25 ವರ್ಷಗಳಲ್ಲಿ ಭಾಳಷ್ಟು ಬೆಳೆದಿದೆ. ಈಗಿನ ಕಾಗಿನೆಲೆ ಗುರುಪೀಠದ ಸ್ವಾಮೀಜಿಗಳಾದಂಥ ನಿರಂಜನಾನಂದಪುರಿ ಸ್ವಾಮೀಜಿಯವರು ಮಠದ ಜವಾಬ್ದಾರಿಯನ್ನು ಒತ್ಕೊಂಡ ಮೇಲೆ ಇನ್ನೂ ಅದಕ್ಕೆ ವೇಗ ಸಿಕ್ಕಿದೆ. ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್ಗಳು, IAS, IPS, IFS, ತರಬೇತಿ ಕೇಂದ್ರ ಈಗ ಅನೇಕ ಇವತ್ತು ನಡೀತಾ ಇದ್ದಾವೆ. ಅವೆಲ್ಲವೂ ಕೂಡ ಕನಕದಾಸರಿಂದ ಪಡೆದಂಥ ಸ್ಫೂರ್ತಿ, 500ನೇ ಜಯಂತಿಯಿಂದ ಪಡೆದಂಥ ಪ್ರೇರಣೆ. ಸೊ ಇವತ್ತು ಕನಕದಾಸರ ಮೂರ್ತಿ ಈ ರಾಜ್ಯದ ಶಕ್ತಿ ಕೇಂದ್ರ ಈ ಆವರಣದಲ್ಲಿ ಆಗಿರ್ತಕ್ಕಂಥದ್ದು ಇಡೀ ನಾಡಿಗೆ. ಯಾಕಂದರೆ ಕನಕದಾಸರು ನಮ್ಮ ಸಮಾಜದ ಡಾಂಭಿಕತೆ, ಮೌಢ್ಯ, ಜಾತಿ ವ್ಯವಸ್ಥೆ ಇದರ ವಿರುದ್ಧ ಧ್ವನಿ ಎತ್ತಿದಂಥವ್ರು. ಬಸವಣ್ಣವರು ಜಾತಿ ವ್ಯವಸ್ಥೆಯನ್ನು ಹೋಗಬೇಕು ಅಂತ ಹೇಳಿದ್ರು. ಕನಕದಾಸರು ಕೂಡ ಈ ವ್ಯವಸ್ಥೆ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ರಾಮದಾನಿ ಚರಿತ್ರೆಯೇ ಬರೆದರು. ಬಸವಣ್ಣವರು ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರೆ ಕನಕದಾಸರು ಅವರು 12ನೇ ಶತಮಾನದಲ್ಲಿ ಹೇಳಿದ್ರು. ಇವರು 15ನೇ ಶತಮಾನದಲ್ಲಿ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತೇಳಿ ಜಾತಿವಾದಿಗಳಿಗೆ ಪ್ರಶ್ನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಮಾನವೀಯ ಮೌಲ್ಯವನ್ನು ಎತ್ತಿಡಿತಕ್ಕಂಥ ಪ್ರಯತ್ನವನ್ನು ಮಾಡೋದು. ಅವರೆಲ್ಲ ಕೀರ್ತನೆಗಳು, ಅವರ ಬರಹಗಳು, ಅವರ ಸಾಹಿತ್ಯ ದೇವರ ಕೀರ್ತನೆಗಳ ಜೊತೆಗೆ ದೇವರನ್ನ ಭಕ್ತಿಯಿಂದ ದೇವರನ್ನು ಕಾಣೋದ್ರ ಜೊತೆಗೆ ಸಮಾಜದ ಬದಲಾವಣೆಗೂ ಕೂಡ ಅವರು ಪ್ರಯತ್ನವನ್ನು ಪಟ್ಟಿದ್ದರು. ಅಂಥ ಒಬ್ಬ ದಾರ್ಶನಿಕನ, ಸಂತನ, ದಾಸಶ್ರೇಷ್ಠರ ಪ್ರತಿಮೆಯನ್ನು ಇಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು ಅತ್ಯಂತ ಯೋಗ್ಯವಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದರಿಂದ ಸಮಾಜಕ್ಕೆ ಏನು ಸಂದೇಶ ಕೊಟ್ಟಿದ್ದರು, ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು, ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರೂ ಮನುಷ್ಯರಂತೆ ಬಾಳ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಏನು ಜನರಿಗೆ
ಜನರ ಮುಂದೆ ಇಟ್ಟಿದ್ದರು. ಆ ಸಂದೇಶ ಎಲ್ಲ ಕಾಲದಲ್ಲೂ ಕೂಡ ಪ್ರಸ್ತುತ ಆಗ್ತದೆ ಅಂತ. ಮಹತ್ತರವಾದಂಥ ಸಾಮಾಜಿಕ ಕೆಲಸವನ್ನು ಕನಕದಾಸರು ಮಾಡಿದರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅನ್ಕೊಳ್ಳಿಕ್ಕೆ ಬಯಸ್ತೇನೆ. ಈಗ ಒಂದು ಆತಂಕದ ಬೆಳವಣಿಗೆ ಏನು ಅಂತಂದರೆ, ಅನೇಕ ಕಡೆಗಳಲ್ಲಿ ಪ್ರತಿಮೆಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ. ನೀವೆಲ್ಲ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ, ಮಾಡಬಾರ್ದು. ಯಾರದೇ ಪ್ರತಿಮೆಯನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಸಾಮಾಜಿಕ ಸಾಮರಸ್ಯವನ್ನು ಹಾಳು ಮಾಡ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತು ಇವರು ಯಾರು ಕೂಡ ಯಾವುದೇ ಒಂದು ಜಾತಿಗೆ ಸೇರಿದವರಲ್ಲ. ಇವರು ಸೀಮಾತೀತರು, ಜಾತ್ಯಾತೀತರು, ಯಾವುದೇ ಒಂದು ಧರ್ಮಾತೀತರು, ಯಾವುದೇ ಧರ್ಮ ಜಾತಿ ಯಾವುದಕ್ಕೂ ಸೇರಿದವರಲ್ಲ. ಇವರು ಎಲ್ಲ ದಾರ್ಶನಿಕರು ಕೂಡ. ಆದ್ದರಿಂದ ಇವರನ್ನು ನಾವು ಆ ದೃಷ್ಟಿಕೋನದಿಂದ ನೋಡಬೇಕು ಹೊರತು ಅವರಿಗೆ ಜಾತಿಗೆ ಸೀಮಿತಗೊಳಿಸಿ ಸಂಕುಚಿತ ಮನೋಭಾವದಿಂದ ನೋಡ್ತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಸಂಕುಚಿತ ಮನೋಭಾವವನ್ನು ತೋರಿಸ್ತದೆ ಹೊರತು, ನಮ್ಮ ಸಣ್ಣತನ ತೋರಿಸ್ತದೆ ಹೊರತು, ಅದರಿಂದ ಧ್ವಂಸ ಆಗ್ತಕ್ಕಂಥ ಯಾವುದೇ ನಾಯಕರಿಗೆ ಅದು ತೊಂದರೆ ಆಗಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಸನ್ನಿವೇಶದಲ್ಲಿ ನಾವು ಕನಕದಾಸರ ಮೂರ್ತಿಯನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೇವೆ, ವಾಲ್ಮೀಕಿ ಪ್ರತಿಷ್ಠಾಪನೆ ಮಾಡಿದ್ದೇವೆ, ಕೆಂಗಲ್ ಹನುಮಂತ್ ಕೆಶಿ ರೆಡ್ಡಿಯವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನೀವೆಲ್ಲ ಭಾಳ ಉತ್ಸಾಹದಿಂದ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಶುಭ ಕೋರಿ ಇವತ್ತು. ಏ ಕೂತ್ಕೊಳ್ರೆ, ಎಲ್ಲಿಗೆ ಎದ್ದು ಹೋಗ್ತಾ ಇದ್ದೀರಿ? ಊಟಕ್ಕೆ ಹೋಗ್ತಾ ಇದ್ದೀರಾ? ಊಟ ಇದೆ ಇಲ್ಲೇ, ಊಟ ಇದೆ ಅಂತ ಕೂತ್ಕೊಳ್ಳಿ. ಊಟ ಇದೆಯಾ? ಊಟ ಇದೆ, ಕೇಂದ್ರ ಸಂಘ ಕುರುಬರ ಸಂಘದಲ್ಲಿ ಊಟ ಕೂತ್ಕೊಳ್ಳಿ. ಊಟ ಇದೆ ಅಂತ ಕೂತ್ಕೊಳ್ಳಿ, ಒಂದ್ ಎರಡು ನಿಮಿಷ ಕೂತ್ಕೊಳ್ಳಿ. ಕುರುಬರ ಸಂಘದಲ್ಲಿ ಎಲ್ರಿಗೂ ಊಟ ಇದೆ. ಮನೆಗೆ ಬಂದಿ ಅಂದ ತಕ್ಷಣ ಎದ್ದು ಹೊಡೆ ಆಯ್ತಾರೆ. ಕೂತ್ಕೊಳ್ಳಿ, ಕೂರ್ರಿ. ಆದ್ರೆ ಒಂದು ಮಾತ್ರ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು, ಇವತ್ತು ರಾಜಕೀಯವಾಗಿ ಕೆಟ್ಟ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಸಂಸದೀಯ ಭಾಷೆ ಇವತ್ತು ಬದಲಾವಣೆ ಆಗ್ಬಿಟ್ಟದೆ. ಅಶ್ಲೀಲವಾದಂಥ ಪದಗಳನ್ನು ಬಳಸ್ತಕ್ಕಂಥದ್ದು, ಕೆಟ್ಟ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು. ಒಂದು ಕಡೆ ಸುಸಂಸ್ಕೃತರು ಅಂತ ಹೇಳ್ಕೊಳ್ಳೋದು, ಇನ್ನೊಂದು ಕಡೆ ಸಂಸ್ಕೃತಿನ ಇಲ್ಲದವ್ರ ರೀತಿಯಲ್ಲಿ ನಡ್ಕೊಳ್ಳೋದು, ಈ ಥರದ್ದು ನಡೀತಾ ಇದೆ. ಮತ್ತು ಪ್ರಜಾಪ್ರಭುತ್ವಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಬರ್ತಕ್ಕಂಥ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇದನ್ನು ಸಾಮಾಜಿಕ ನ್ಯಾಯ ಬೇಕು ಅಂತಕ್ಕಂಥವರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದನ್ನು ಖಂಡಿಸಬೇಕು. ಯಾವ ಶಕ್ತಿಗಳು ಇಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಅವುಗಳನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಆ ದಿಕ್ಕಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಈ ಉದ್ಘಾಟನೆ ಮಾಡ್ಕಂಥ ಅವಕಾಶ ಸಿಕ್ಕದ್ದಕ್ಕೆ ಇದೊಂದು ಸುದೈವ ಅಂತೇಳಿ ಭಾವಿಸ್ಕೊಂಡು, ಎಲ್ಲ ಈ ಕಾರ್ಯಕ್ರಮ ಸಂಘಟನೆ ಮಾಡಿದಂಥ ರೇವಣ್ಣ, ಕುರುಬರ ಸಂಘದವರು, ರೆಡ್ಡಿ ಸಂಘದವರು, ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಊಟ ಇದೆ, ದಯಮಾಡಿ ಪ್ರದೇಶ ಕುರುಬರ ಸಂಘದ ಇದರಲ್ಲಿ ಊಟ ಇದೆ, ಎಲ್ಲರೂ ದಯಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು. ದಯಮಾಡಿ ಊಟ ಮಾಡಿ, ಊಟ ಇದೆ. ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ
ಶ್ರೀ 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 ವೇಮಾನಂದ ಮಹಾಸ್ವಾಮೀಜಿ ಅವರಿಗೆ ಅಭಿನಂದನೆಗಳನ್ನ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆ ಚೆನ್ನೂರ್ ಅವರು ಆಭಾರ ಮನ್ನಣೆಯನ್ನು ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಂತ ಶ್ರೇಷ್ಠ ಕನಕದಾಸರ ಮತ್ತು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಶ್ರೀ ಕೆ ಸಿ ರೆಡ್ಡಿಯವರ ಪ್ರತಿಮೆಗಳನ್ನು ಅನಾವರಣಗೊಳಿಸಿದ ಈ ನಾಡು ಕಂಡ ಶ್ರೇಷ್ಠ ಮತ್ತು ಮುತ್ಸದ್ದಿ ರಾಜಕಾರಣಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೆ ಹೃತ್ಪೂರ್ವಕಂಥ ವಂದನೆಗಳನ್ನು ಅರ್ಪಿಸ್ತಿದ್ದಾರೆ.